ಲೋಕಸಭಾ ಚುನಾವಣೆ ಬರ್ತಾ ಇದೆ, ಬೆಂಗಳೂರು ರೂರಲ್ ಅಲ್ಲಿ ಯಾವ ಪಕ್ಷದವರು ಸಂಸದರಾದ್ರೆ ಬೆಸ್ಟ್ ಅಂತ ಅನ್ಸುತ್ತೆ? ಜೆಡಿಎಸ್ ಇಲ್ಲಾಂದ್ರೆ ಬಿಜೆಪಿ ಕೊಟ್ಟರೆ ಯೋಗೇಶ್ವರ್ ಕೊಟ್ಟರೆ ನಡೀತು. ಮೈತ್ರಿ ಪಕ್ಷದಿಂದ ಯಾರಾದ್ರೂ ನಾವು ವೋಟ್ ಮಾಡ್ತೀವಿ ಮೇಡಮ್. ಮೈತ್ರಿ ಮಾಡ್ಕೊಂಡಿರೋದ್ರಿಂದಲೇ ಎಡ್ವರ್ಟ್ ಆಗಿ ಕಾಂಗ್ರೆಸ್ ಅನುಕೂಲ ಆಯ್ತು ಮೇಡಮ್. ಒಳ್ಳೆ ವಿದ್ಯಾವಂತರಾಗಬೇಕು. ಡಿ ಕೆ ಸುರೇಶ್ ಅವರ ಕೊಡುಗೆ ಏನಿದೆ ಸರ್ ಮಾಗಡಿಗೆ? ಅವ್ ಕಂಡಂಗೆ ಏನಿಲ್ಲ ಮೇಡಮ್. ಕಾಂಗ್ರೆಸ್ ಏನೇನು ಅಷ್ಟಾಗಿ ಅಭಿವೃದ್ಧಿ ಆಗಿಲ್ಲ. ಮಾಗಡಿ ಅಭಿವೃದ್ಧಿ ಆಗಿದೆ ಮೇಡಮ್. ಡಿ ಕೆ ಸುರೇಶ್ ಅವರೇ ಮತ್ತೊಮ್ಮೆ ಸಂಸದರಾಗ್ತಾರ ಇಲ್ಲಿ? ಖಂಡಿತ ಆಗ್ತಾರೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ, ಆ ಒಂದು ಗ್ಯಾರಂಟಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಒಬ್ರು ಬರ್ತದೆ ಒಬ್ರು ಬರಲ್ಲ, ಅದು ದುಡ್ಡಿನವರಿಗೆ ಹೋಯ್ತು, ಬಡವ್ರ ಬಗ್ಗೆ ಹೋಗಲ್ಲ, ತಲುಪೇ ಇಲ್ಲ ಬಿಡಿ. ಈಗ ಎಷ್ಟೋ ಜನಕ್ಕೆ 2000 ರೂಪಾಯಿ ಕೊಡೋದ್ರಿಂದ ಅನುಕೂಲ ಆಗಿದೆ. ಕೆಲವ್ರಿಗೆ ಆಯ್ತದೆ, ಕೆಲವ್ರಿಗೆ ಆಯ್ತಾ ಇಲ್ಲ. ಕೂತ್ಕೊಂಡು ತಿನ್ನೋರಿಗೆ ಆಸ್ಕೊಂಡ್ ಮಲಿಕಣಂಗ್ ಆಯ್ತಷ್ಟೇ. ಗ್ಯಾರಂಟಿಗಳು ಒಳ್ಳೇದಾ ಅಥವಾ ಕೆಟ್ಟದ್ದಾ? ಒಳ್ಳೇದೇನ್ ಬರುತ್ತೆ ಮೇಡಮ್, ಈ ಲೋಕಸಭೆ ಇರೋತಕ್ಕ ಕೊಡ್ಬೋದೇನ ಕೊಟ್ರಷ್ಟೇ. ಕಾಂಗ್ರೆಸ್ನವರು ಮಾಡಿರೋದು ಒಳ್ಳೇದು ಅಂತ ಅಂದ್ಬಿಟ್ಟು ಜನಾಭಿಪ್ರಾಯ ಇದ್ದೇ ಇದೆ. ಸದ್ಯ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಏನು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿನ ಶಾಸಕರು ಹೆಚ್.ಸಿ. ಬಾಲಕೃಷ್ಣ ಅವರು, ಜೊತೆಗೆ ಸಂಸದರು ಡಿ ಕೆ ಸುರೇಶ್ ಅವರು. ಸೊ ಜೊತೆಗೆ ಈ ಬಾರಿ ಬಿಜೆಪಿಯಿಂದ ಸಿ.ಪಿ. ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತವೆ. ಹಾಗಾದ್ರೆ ಇಲ್ಲಿನ ಸಾರ್ವಜನಿಕರು ಯಾರ ಪರವಾಗಿ ಒಲವನ್ನ ತೋರಿಸ್ತಾರೆ ಕೇಳೋಣ, ಬನ್ನಿ. ಸರ್, ತಮ್ಮ ಹೆಸರು? ನಾಗರಾಜ್. ಓಕೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ, ಈಗೊಂದು ಬೆಂಗಳೂರು ರೂರಲ್ ಅಲ್ಲಿ ಯಾವ ಪಕ್ಷದವರು ಸಂಸದರಾದ್ರೆ ಬೆಸ್ಟ್ ಅಂತ ಅನ್ಸುತ್ತೆ? ಬಿಜೆಪಿ ಜೆಡಿಎಸ್ ಒಂದಾದ್ರೆ ಅನುಕೂಲ ಆಗುತ್ತೆ. ಓಕೆ, ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಇಂದ ಸಿ.ಪಿ. ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಸೊ ಆಗಬಹುದು ಅನ್ಸುತ್ತ ಹೇಗೆ? ಹೌದು, ಇನ್ನು ಅದು ತೀರ್ಮಾನ ಆಗಿಲ್ವಲ್ಲ ಮೇಡಮ್. ಓಕೆ, ಇನ್ನೂ ಡಿಸೈಡ್ ಆಗಿಲ್ಲ. ಇನ್ನು ತೀರ್ಮಾನ ಆದ್ಮೇಲೆ ಜೆಡಿಎಸ್ ಗೆ ಅಂತ ಹೇಳ್ತಾವ್ರೆ, ಜೆಡಿಎಸ್ ಇಲ್ಲಾಂದ್ರೆ ಬಿಜೆಪಿ ಕೊಟ್ಟರೆ ಯೋಗೇಶ್ವರ್ ಕೊಟ್ಟರೆ ನಡೀತು. ಓಕೆ, ಇನ್ನೊಂದ್ ಕಡೆ ಹಾಲಿ ಸಂಸದರು ಡಿ ಕೆ ಸುರೇಶ್ ಅವರು ಕೂಡ ಟಫ್ ಅಭ್ಯರ್ಥಿನೇ. ಸೊ ಅವರ ಎದುರಾಳಿಯಾಗಿ ಇನ್ನೊಬ್ರು ಕೂಡ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಸೊ ಅಂತ ಅಭ್ಯರ್ಥಿ ಇದಾರ ಹಾಗಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ? ಯೋಗೇಶ್ವರ್ ಇದ್ದಾರೆ, ಇಲ್ಲಾಂದ್ರೆ ಕುಮಾರಸ್ವಾಮಿ ಬಂದ್ರೆ ಕುಮಾರಸ್ವಾಮಿ ಬರ್ತಾರೆ ಅನ್ಸುತ್ತಾ ಸರ್? ಕುಮಾರಸ್ವಾಮಿ ಅವರು ಕಾಲ ಮೇಡಮ್ ಆಗಿದ್ರು ಆಗ್ಬೋದು, ಆದ್ರೂ ಆಗ್ಬೋದು, ಬರ್ತಾರೆ ಅಂತ ಗ್ಯಾರಂಟಿ ಇದೆ. ಜೆಡಿಎಸ್ಗೆ ಕೊಟ್ಟರೆ ಅವರೇ ಬರ್ಬೋದು ಅನ್ಕೊಂಡಿದ್ವಿ, ಈ ಬಿಜೆಪಿ ಕೊಟ್ಟರೆ ಯೋಗೇಶ್ವರ್ ಬರ್ತಾರೆ. ಓಕೆ, ನಿಮ್ಮ ಪ್ರಕಾರ ಹಾಗಾದರೆ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅವರಿಗೆ ಟಿಕೆಟನ್ನು ಕೊಡಬೇಕೋ ಅಥವಾ ಜೆಡಿಎಸ್ ಅವರಿಗೆ ಟಿಕೆಟ್ ಕೊಡಬೇಕು? ವರ್ಚಸ್ಸು ಜೆಡಿಎಸ್ ಇದೆ, ಜೆಡಿಎಸ್ಗೆ ಕೊಟ್ಟರೆ ಅನುಕೂಲ ಆಗುತ್ತೆ. ಓಕೆ, ಬಟ್ ಇಲ್ಲ ಆಗದೇ ಇಲ್ಲ ಅಂದರೆ ಬಿಜೆಪಿ ಕೊಟ್ಟರೆ ಅನುಕೂಲ, ಎರಡು ಕೊಟ್ಟರು ಅನುಕೂಲ. ಬಟ್ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಹೆಸರು ಇಷ್ಟು ದಿನ ಕೇಳಿ ಬರ್ತಾ ಇತ್ತು, ಬಟ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಹಿಂದೆ ಸರಿದಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿವೆ. ಹಾಗಾಗಿ ಬಿಜೆಪಿ ಪಾಲಾಗುವಂತಹ ಚಾನ್ಸಸ್ ಹೆಚ್ಚಿದೆ. ಹೌದು ಮೇಡಮ್, ಬಿಜೆಪಿ ಆಗ್ಬೋದು ಅಂತ ನಮ್ಮ ಮನಸ್ಸಿಗೆ. ಇನ್ ಕೇಸ್ ಬಿಜೆಪಿ ಕ್ಯಾಂಡಿಡೇಟ್ ಬಂದರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀರಾ ಹೇಗೆ ಸರ್? ಖಂಡಿತ ಮೇಡಮ್ ಮಾಡ್ತೀನಿ, ಬಿಜೆಪಿ ಅದೇ ಈ ಸಲ ಇರೋದು, ಅದಕ್ಕೆ ಮಾಡೋದು ಬಿಜೆಪಿ. ಸಾಕಷ್ಟು ಕಾರ್ಯಕರ್ತರಲ್ಲಿ ಈ ಒಂದು ಮೈತ್ರಿ ಬಗ್ಗೆ ಅಸಮಾಧಾನ ಇದೆ, ಸೊ ಮೈತ್ರಿಯ ಅವಶ್ಯಕತೆ ಇರಲಿಲ್ಲ ಅಂತ, ತಮ್ಮ ಅಭಿಪ್ರಾಯ ಏನು ಸರ್? ಮೇಡಮ್, ಇದೆ ಅವಶ್ಯಕತೆ, ಇದೆ ಅವಶ್ಯಕತೆ ಇದೆ ಅಂತ ಏನಕ್ಕೆ ಅಂತ ಹೇಳಿದ್ರೆ, ಈ ಸರ್ಕಾರದ ಬಗ್ಗೆ ಇದಿರೋದ್ರಿಂದ ಅವಶ್ಯಕತೆ ಇದೆ, ಮಾಡಬೇಕು, ಮಾಡಿ ಒಗ್ಗಟ್ಟಾಗಿ ಮಾಡಿದ್ರೆ ಏನು ತೊಂದರೆ ಇಲ್ಲ. ಕೇಂದ್ರ ಸರ್ಕಾರ ಇದೆ, ಇವರಿದ್ದಾರೆ ನರೇಂದ್ರ ಮೋದಿ ಅವರಿಗೆ, ಇವರು ಚೆನ್ನಾಗಿ ಮಾಡ್ತಿದ್ದಾರೆ ಸರ್ಕಾರ, ಅದಿದ್ರೆ ಒಳ್ಳೇದು ಅಂತ ನಮ್ಮ ಅನ್ಕೋದು. ಬಟ್ ಇದೇ ಜೆಡಿಎಸ್ ಈ ಹಿಂದೆ ಕಾಂಗ್ರೆಸ್ ಜೊತೆ ಕೂಡ ಮೈತ್ರಿ ಮಾಡ್ಕೊಂಡಿತ್ತು. ಅದು ಬೇರೆ ತರ, ಅದು ಈ ತರ ಒಗ್ಗಟ್ಟು ಬಂದ್ರೆ, ಇದು ಒಗ್ಗಟ್ಟು ಒಳ್ಳೆ ಚೆನ್ನಾಗಿದೆ, ಇದೇ ಒಗ್ಗಟ್ಟಿದ್ರೆ ಅನುಕೂಲ ಆಗುತ್ತೆ, ಅವ್ರ ತರ ಒಗ್ಗಟ್ಟಾದ್ರೆ ಆಗಲ್ಲ ಮೇಡಮ್. ಈಗ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ಬರ್ಬೋದು ಸರ್? ನಮ್ಮ ಅನಿಸಿಕೆ ಪ್ರಕಾರ ಇವರಿಬ್ರು ಮೈತ್ರಿ ಆದ್ರೆ 20 ಹೊಡಿಬೋದು ಮೇಡಮ್, 20 ಹೊಡಿಬೋದು. ಇಲ್ಲ ಅಂದ್ರೆ ಇವ್ರು ಸಿಂಗಲ್ ಪಾರ್ಟಿ ಹೋದ್ರೆ ಎಲ್ಲ ಚಿದ್ರ ಆಯ್ತು, ಇವರು ಜೊತೆಲೇ ಹೋದ್ರೆ 20 ಸೀಟ್ ಮೇಲೆ ಹೋಯ್ತಾರೆ ಬಿಜೆಪಿ ಜೆಡಿಎಸ್. ಸರ್, ನಿನ್ನೆ ಅಷ್ಟೇ ರಾಜ್ಯಸಭಾ ಚುನಾವಣೆ ನಡೆದಿತ್ತು, ಅದರಲ್ಲಿ 3 ಅಭ್ಯರ್ಥಿಗಳು ಕಾಂಗ್ರೆಸ್ನವ್ರು ವಿನ್ ಆಗಿದ್ದಾರೆ, ಸೊ ಒಬ್ರು ಬಿಜೆಪಿ. ಬಟ್ ಎಲ್ಲೋ ಒಂದ್ ಕಡೆ ಈ ಮೈತ್ರಿ ವರ್ಕೌಟ್ ಆಗಿಲ್ಲ ಅಂತ ಏನಾದ್ರೂ ಅನಿಸ್ತಿದ್ಯಾ ಹೇಗೆ? ಹೌದು, ಮೈತ್ರಿ ವರ್ಕೌಟ್ ಆಗಿಲ್ಲ ಅಂದ್ರೆ, ಬಟ್ ಇನ್ನು ವರ್ಕ್ ಮಾಡಬೇಕಾಯ್ತು. ಬಟ್ ಬಹುಮತ ಕಮ್ಮಿ ಇತ್ತಲ್ಲ ಇವ್ರ ಹತ್ರ, ಬಟ್ ಇನ್ನೊಂದು 6 ಸೀಟ್ ಬೇಕಾಗಿತ್ತು. ಇವರು ವರ್ಕ್ ಮಾಡಿಲ್ಲ ಅಂದ್ರೆ ಅದಕ್ಕಿಂತ ಅವ್ರಿಗೆ 135 ಸೀಟ್ ಪಕ್ಕ ಇದ್ದು, ಆ 3 ಸೀಟ್ ಆರಾಮಾಗಿ ಗೆದ್ದಬೋದಾಯ್ತು. ಆದರೂ ಇವ್ರು ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಸಕ್ಸಸ್ ಆಗಿಲ್ಲ ಅವರಿಗೆ. ಬಟ್ ಏನಪ್ಪ ಅಂದ್ರೆ ಮಾಡ್ಬೋದಾಯ್ತು ಅಂತ ನಮ್ಮ ಅನಿಸಿಕೆ. ಆದರೆ ಅವರು ಸ್ವಲ್ಪ ಬಂದವಸ್ತಾಗಿದ್ದಾರೆ, 135 ಸೀಟ್ ಇದು ಮಡಿಕೊಂಡು ಅವ್ರು 3 ಸೀಟ್ ಗೆದ್ಕೊಂಡಿದ್ದಾರೆ ಅಷ್ಟೆ. ಬಿ ಜೆ ಪಿಲೂ ಇದಾಗಿದೆ, ಒಂದು ಹಂಗೂ ಎರಡು ಓಟಿಗೆ ಹೋಗಿದೆ, ಅದೊಂದು ಎಫೆಕ್ಟ್ ಇದೆ. ಜೆ ಡಿ ಎಸ್ ಅಲ್ಲಿ ಏನಾಗಿಲ್ಲ, ಬಿ ಜೆ ಪಿ ಮಾತ್ರ ಆಗಿದೆ ಅಷ್ಟೆ. ಅಡ್ಡ ಮತದಾನದ ಬಗ್ಗೆ ಒಬ್ಬ ಮತದಾರರಾಗಿ ತಾವೇನು ಹೇಳ್ತೀರಾ? ಆಗ್ಲೇಬಾರ್ದು, ಹೋಗ್ಲೇಬಾರ್ದು, ಅವರು ಅಡ್ಡ ಮತದಾನ ಮಾಡಬಾರ್ದು.
ಯಾರೇ ಆಗಿರಲಿ ಅಂತ, ಯಾವ ಎಮ್ ಎಲ್ ಎನ್ ಆಗಿರಲಿ, ಜೆ ಡಿ ಎಸ್ ಆಗಿರಲಿ, ಬಿ ಜೆ ಪಿ ಆಗಲಿ, ಕಾಂಗ್ರೆಸ್ ಆಗಿರಲಿ, ಅಡ್ಡ ಮತದಾನ ಮಾಡಬಾರ್ದು. ಇಲ್ಲ, ಅವ್ರು ಯಾರು ಒಪ್ಪಿದ್ದು ಅವ್ರಿಗೆ ಮಾಡೋದು ಒಳ್ಳೇದು, ಈ ಥರ ಮಾಡಬಾರ್ದು. ಒಬ್ಬರು ಜನಪ್ರತಿನಿಧಿಗಳಾಗಿ ಒಬ್ಬ ಆಯ್ಕೆ 100,000 ಜನರ ಓಟಲ್ಲಿ ಆಯ್ಕೆ ಮಾಡ್ಕೊಂಡು ಹೋಗಿರ್ತಾರೆ, ಬಟ್ ಆ ಥರ ಮಾಡಿದಾಗ ಅದು ಯಾರು ಒಪ್ಪಲ್ಲ ಮೇಡಮ್, ಅದು ಮಾಡಬಾರ್ದು ಅಂತ. ಇನ್ನು ಮಾಗಡಿ ವಿಚಾರ ಮಾತಾಡೋದಾದರೆ ಅಭಿವೃದ್ಧಿ ಆಗಿದೆಯಾ ಹೇಗೆ ಸರ್? ಮಾಡ್ತಿದ್ದಾರೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅವರು ಏನು ಮಂಜೂರು ಇದ್ದರು ಅವರು ಮಾಡಿದ್ದಾರೆ, ಈ ಬಾಲಾಡ್ ಅವ್ರು ಬಂದಿದ್ದಾರೆ ಅವರು ಮಾಡ್ತಿದ್ದಾರೆ. ಓಕೆ, ಎಚ್ ಸಿ ಬಾಲಕೃಷ್ಣ ಅವರು ಕೆಲಸಗಳನ್ನ ಮಾಡ್ತಿದ್ದಾರಾ ಹೇಗೆ? ಹೌದು, ಮಾಡ್ತಿದ್ದಾರೆ. ಈಗ ಇನ್ನು 8 ತಿಂಗಳಾಗಿದೆ, ಈ ಸರ್ಕಾರ ಬೇರೆ ಗ್ಯಾರಂಟಿ ಅಂತ ಮಾಡ್ಕೊಂಡೈತೆ. ಅಭಿವೃದ್ಧಿ ಇನ್ನೂ ಏನಂತ ಇದಿಲ್ಲ, ಮಾಡ್ಬೋದು. ಅವರು ಹಳಬ್ರು, ಆಲೆ 6ನೇ ಬಾರಿಗೆ ಇದ್ದಿರೋದು, ಮಾಡ್ಬೋದು, ಏನು ತೊಂದರೆ ಇದೆ. ಓಕೆ, ಸಂಸದರಾಗಿ ಡಿ ಕೆ ಸುರೇಶ್ ಅವರ ಕೊಡುಗೆ ಏನಿದೆ ಸರ್ ಮಾಗಡಿಗೆ? ನಾವು ಕಂಡಂಗೆ ಏನಿಲ್ಲ ಮೇಡಮ್, ಸಣ್ಣ ಪುಟ್ಟ ಆಗಿರ್ಬೋದು, ಬೇರೆ ಅಂತ ಕಾಣೋಂಥದ್ದು ಯಾವುದೂ ಇಲ್ಲ, ಏನಂತ ಅಭಿವೃದ್ಧಿ ಇಲ್ಲ, ಮಾಡಬಹುದು. ಈಗ ಸ್ಟೇಟಲ್ಲೇನು ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ, ಆ ಒಂದು ಗ್ಯಾರಂಟಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಎಲ್ಲಿ ಮೇಡಮ್, ಯಾರು ಕೊಟ್ಟ ಗ್ಯಾರಂಟಿ? ಒಬ್ರು ಬರ್ತದೆ, ಒಬ್ರು ಬರಲ್ಲ. ಅದು ಲೆಕ್ಕ ಹಾಕಲಿ, ಯಾರು ದುಡ್ಡಿರೋರಿಗೆ ಬೈತದೆ ಹೊರತು ಬಡವ್ರ ಬಗ್ಗೆ ಹೋಗಿಲ್ಲ, ಅದು ತಲುಪೇ ಇಲ್ಲ ಬಿಡಿ. ಇನ್ನೂ 2 ತಿಂಗಳು 3 ತಿಂಗಳು ಅಂತಾರೆ. ಅಕ್ಕಿದು ಅಷ್ಟೇ, ಅದು ಸರಿಯಾಗಿ ಬಂದಿಲ್ಲ. ಗೃಹಲಕ್ಷ್ಮಿದು ಅಷ್ಟೇ, ಆಮೇಲೆ ಲೈಟ್ ಬಿಲ್ಗಳು ಅಷ್ಟೇ, ಕರೆಕ್ಟಾಗಿ ಅದು ವರ್ಕೌಟ್ ಆಗಿಲ್ಲ. ಆದ್ರೆ ಇನ್ನೂ ಅವರು ಸಕ್ಸಸ್ ಮಾಡಬೇಕದು, ಕರೆಕ್ಟಾಗಿ ಕೇರ್ಫುಲ್ ತಗೊಂಡು ಮಾಡಿದ್ರೆ ಆಗುತ್ತೆ, ಮಾಡಬೇಕಷ್ಟೇ. ಬಡವರಿಗೆ ತಲುಪ್ತಾ ಇಲ್ಲ ಅಂತ? ತಲುಪ್ತಾ ಇಲ್ಲ, ಅದಂತೂ ಸಾಧ್ಯ ಇಲ್ಲ. ಇರೋರು ಅನುಕೂಲ ಇರೋ ಮಾಡ್ಕೋತಾವ್ರು ಅಷ್ಟೇ, ಬಡವರು ತಲುಪ್ತಾ ಇಲ್ಲ. ಏನು ತಲುಪ್ತಾ ಇಲ್ಲ ಅಂದರೆ ಪಾಪ ಅವ್ರಿಗೆ ಗೊತ್ತಿರಲ್ಲ, ಅದನ್ನ ಹೇಳೋರು ಯಾರೂ ಇಲ್ಲ, ಅದರಿಂದ ಏನಾಯ್ತು ಅವ್ರಿಗೂ ಹೋಯ್ತಾ ಇಲ್ಲ ಅಷ್ಟೇ. ಓಕೆ ಸರ್, ಈ ಒಂದು ಗ್ಯಾರಂಟಿಗಳು ಒಳ್ಳೇದಾ ಅಥವಾ ಕೆಟ್ಟದ್ದಾ? ಒಳ್ಳೇದೆಲ್ಲಿ ಬರುತ್ತೆ ಮೇಡಮ್, ಈಗ ಎಲ್ಲಿಂದ ತರ್ತಾರೆ ದುಡ್ಡನ್ನ? ಅವರೆಲ್ಲ ನಮ್ಮಂತರ ಹತ್ರ ಕಿಲ್ಬೇಕು, ಹಾಕ್ಬೇಕಷ್ಟೇ. ಅವರು ಎಲ್ಲ ಒಂದು ಎಷ್ಟು ಮಾಡ್ತಾರೆ, ಒಂದು ಇದು ಮಾಡ್ತಾರೋ ಅಷ್ಟೇ, ಬೇರೆ ಏನಿಲ್ಲ. ಅಭಿವೃದ್ಧಿ ಎಲ್ಲ ಆಯ್ತದೆ, ಅಭಿವೃದ್ಧಿ ಆಗಲ್ಲ. ಆ ದುಡ್ಡು ಇದ್ರೆ ಅಭಿವೃದ್ಧಿ ಮಾಡ್ಬೋದಾಯ್ತು, ಅಭಿವೃದ್ಧಿ ಆಗಲ್ಲ. ಇದೇನು ಮಾಡಿದ್ರೆ ಆ ದುಡ್ಡನ್ನೆಲ್ಲ ಅಲ್ಲಿ ಬಳಸ್ಕೊತಾವ್ರೆ, ಅದು ಕರೆಕ್ಟಾಗಿ ಸಕ್ಸಸ್ ಆಗಿಲ್ಲ, ಆಗೋದು ಇಲ್ಲ ಅಂತ ನಮ್ಮ ಅನಿಸಿಕೆ. ಆಗೋದಿಲ್ಲ, ಅವರು ತಾಲಾಮ 5 ವರ್ಷನೂ ಕೊಡೋಕ್ಕಾಗಲ್ಲ. ಅವರ ಕೆಪಾಸಿಟಿ ಅಮ್ಮ ಈ ಲೋಕಸಭೆ ಇರೋತಕ್ಕೇನೆ ಕೊಡ್ಬೋದೇನೋ, ಕೊಟ್ಟರೆ ಅಷ್ಟೇ, ಅಂದ್ರೆ ಕಷ್ಟ ಆಗುತ್ತೆ. ಸರ್, ಈ ತರ ಫ್ರೀ ಕೊಟ್ರೆ ಜನರು ಸೋಮಾರಿ ಆಗ್ತಾರ ಹೇಗೆ? ಬಿಜೆಪಿ ಒಂದು ಆರೋಪ ಮಾಡುತ್ತೆ ಈ ಬಗ್ಗೆ, ಸೊ ಹೌದಾ ಹೇಗೆ? ಹೌದು, ಸೋಮಾರಿ. ಈಗ ಮನೆಯಲ್ಲಿ ಹೆಂಗಸುಗಳೆಲ್ಲ ಕೆಲಸ ಬಿಟ್ಟು ನಾವು ಅಲ್ಲಿ ಹೋಯ್ತೀವಿ, ಇಲ್ಲಿ ಹೋಯ್ತು, ಹೋಯ್ದೆ ಹೋಯ್ತಾರೆ ಫ್ರೀ. ಅವ್ರಿಗೊಂದು ಫ್ರೀ ಅಂದ್ಬಿಟ್ಟು ಮಾಡಿದರೆ ಹೋದೆ ಹೋಯ್ತಾರೆ. ಆಮೇಲೆ ಬಸ್ಗಳಲ್ಲಿ ಕಿತ್ತಾಟ ನೋಡಿದ್ದೀವಿ ನಾವು, ಸೀಟ್ಗೋಸ್ಕರ ಕಿತ್ತಾಟ. ಏನಕ್ಕೆ ಮಾಡಿದ್ರು ಫ್ರೀ? ಅದೇ ಬದ್ದು ವಿದ್ಯಾಭ್ಯಾಸ ಮಾಡಿದರೆ ಮಕ್ಕಳಿಗೆ ಅನುಕೂಲ ಆಗಂಥದ್ದು ಮಾಡಿದರೆ ಅದು ಒಳ್ಳೆ ಸೀರಿಯಸ್ ಆಗೋದು. ಪ್ಲಸ್ ಆಮೇಲೆ ವಯಸ್ಸಾದರು 65 ವರ್ಷ ಆದರೂ ಫ್ರೀ ಮಾಡಿದರೆ ಅದು ಅನುಕೂಲ ಆಗಿರೋದು, ಅದು ಉಳಿಯೋದು, ಎಲ್ಲ ಅನುಕೂಲ ಆಗಿರೋದು, ಒಂದು ನಿಯಮ ಇರೋದು. ಬಟ್ ಇದು ಒಳ್ಳೇದಲ್ಲ ಅಂತ ನಮ್ಮ ಅನಿಸಿಕೆ. ಬಟ್ ಸಾಕಷ್ಟು ಜನ ಹೇಳ್ತಾರೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಾರೆಲ್ಲ ಬಡವರು ಇರ್ತಾರೆ, ಸೊ ಅವ್ರಿಗೆ 2,000 ರೂಪಾಯಿ ಅನ್ನೋದು ತುಂಬ ದೊಡ್ಡ ಹಣ. ಸೊ ಅದರಿಂದ ಅನುಕೂಲ ಆಗ್ತಾ ಇದೆ, ಇದು ಕರೆಂಟ್ ಇರ್ಬೋದು ಅಥವಾ ಅಕ್ಕಿಗೆ ದುಡ್ಡು ಬರ್ತಾ ಇರೋದು ಅದೆಲ್ಲ ಸೇರಿ ಜನಕ್ಕೆ ಸಹಾಯ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಂದಿರೋರಿಗೆ ಆಗುತ್ತೆ, ಬರ್ದಿದ್ದವ್ರು ಏನು ಮಾಡ್ತಾ ಇದ್ದಾರೆ? ಬರಲ್ಲ, ಅದು ಎಲ್ಲರಿಗೂ ತಲುಪ ಮಾಡಿದ್ರೆ ಅವರು ಅನುಕೂಲ ಆಗಿದ್ರೆ ಅದೊಂಥರ ಆಗಿಲ್ಲ. ಗೃಹಲಕ್ಷ್ಮಿಯನ್ನ ಸರ್ವೆ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಯಾರಿಗೆ ತಲುಪ್ತಾ ಇದೆ ಯಾರಿಗೆ ತಲುಪ್ತಾ ಇಲ್ಲ ಅಂತ. ಇದು ಒಳ್ಳೆ ಯೋಜನೆ ಅಲ್ವಾ? ಇನ್ ಕೇಸ್ ಈ ಯೋಜನೆಯನ್ನ ಜಾರಿಗೆ ತಂದು ಸುಮ್ನೆ ಬರೋರಿಗೆ ಬರುತ್ತೆ ಅಂತ ಬಿಟ್ಬಿಟ್ಟಿದ್ರೆ ಒಂದ್ ಅರ್ಥ ಆಗಿತ್ತು. ಬಟ್ ಈಗ ನಿಜಕ್ಕೂ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಇಲ್ಲ ಅನ್ನುವಂತಹ ಸರ್ವೆ ಶುರುವಾಗ್ತಾ ಇದೆ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ವೆ ಮಾಡಿದ್ರೆ ಒಳ್ಳೇದು, ಸರ್ವೆ ಮಾಡಿ ಅವ್ರ ಪಾಪ ಅವ್ರಿಗೆ ಸಿಗ್ಲಿಲ್ಲದವ್ರಿಗೆ ಅವ್ರಿಗೂ ಕೊಡ್ಸಿದ್ರೆ ಸರ್ಕಾರ ಕೆಲಸ ಮಾಡ್ತಿದೆ, ಪರವಾಗಿಲ್ಲ ಅಂತ ಹೇಳ್ಬೋದು. ಪಾಪ ಅವ್ರಿಗೆ ಸಿಗ್ದಲ್ಲಿ ಬೇರೆ ಅನುಕೂಲ ಆಗಿರೋರು ಸಿಗ್ತಾರೆ, ಏನು ಗೊತ್ತು ಸರ್, ಏನು ಇರೋಲ್ಲ. ಅದರಿಂದ ಮಾಡೋದು ಒಳ್ಳೇದು, ಸರ್ವೆ ಮಾಡಿ ಅವರಿಗೆ ಬಡವ್ರ ಬಗ್ಗೆ ತಲುಪಬೇಕದು, ಅವಾಗ ಸರ್ಕಾರ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ಸರ್, ಈಗ ಮಾಗಡಿಯಲ್ಲಿ ಏನೆಲ್ಲ ಸಮಸ್ಯೆಗಳಿವೆ? ರಸ್ತೆಗಳೆಲ್ಲ ಸರಿಯಾಗಿದೆಯಾ ಹೇಗೆ? ನೀರಿನ ವ್ಯವಸ್ಥೆ ಎಲ್ಲ ಸರಿಯಾಗಿದೆಯಾ ಕುಡಿಯೋ ನೀರಿಂದು? ರಸ್ತೆಗಳಾಗಬೇಕು, ಕುಡಿಯೋ ನೀರಾಗಬೇಕು, ಬಿಲ್ಡಿಂಗ್ಗಳಾಗಬೇಕು, ತಾಲೂಕು ಕಚೇರಿ ಬಿಲ್ಡಿಂಗು, ಆಮೇಲೆಲ್ಲ ಚೆನ್ನಾಗಿ ವರ್ಕ್ ಮಾಡಬೇಕು. ಇನ್ನೂ ಬೇಜಾನ್ ಕೆಲಸ ಇದೆ ಮೇಡಮ್, ಕೋಟೆ ಆಗಬೇಕು ಮೇಯ್ನು ನಮಗೆ, ಕೆಂಪೇಗೌಡ ನಾಡ್ರ ಕೆಂಪೇಗೌಡ ಕೋಟೆ ಆಗಬೇಕು, ಅದೊಂದು ಫಸ್ಟ್ ಮಾಡಬೇಕು ಮೇಡಮ್. ಯಾವುದಿಲ್ಲದವರು ಅದು ಮಾಡಿ ಜನಕ್ಕೆ ಒಂಥರ ಸ್ಟೇಡಿಯಂ ಮಾಡೋ ಥರ ಮಾಡಿ ಕೊಡಬೇಕು. ಈಗ ಶಾಸಕರಾಗಿರುವಂತಹ ಎಚ್ ಸಿ ಬಾಲಕೃಷ್ಣ ಅವರು ಮಾಡ್ತಾರೆ ಅನ್ನುವಂತಹ ಭರವಸೆ ಇದೆಯಾ? ಹೌದು, ಸರ್ಕಾರ ಇದೆ, ಅವ್ರದೇ ಸರ್ಕಾರ ಇದೆ, ಬಹುಮತ ಇದೆ, ಮಿನಿಸ್ಟ್ರ್ ಉಳಿದ್ರೆ ಮಾಡ್ಬೋದು, ಪ್ರಯತ್ನ ಪಟ್ಟರೆ ಆಯ್ತದೆ, ಏನು ತೊಂದರೆ ಇಲ್ಲ, ಮಾಡ್ಬೋದು, ಮಾಡ್ತಾರೆ ಅಂತ ನಮಗೂ ಭರವಸೆ ಇದೆ. ಈಗ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ಸರ್? ಮೋದಿಜಿ. ಮೋದಿ ಅವರೇ ಯಾಕೆ ಆಗಬೇಕು? ಒಳ್ಳೆಗೆ ಇದು ಗೌರವ ಇದೆ, ಘನತೆ ಕೊಡ್ತಾರೆ, ಆಮೇಲೆ ಜನಕ್ಕೆ ಸ್ಪಂದಿಸ್ತಾರೆ ಅಂತ ನಮ್ಮ ಇದು. ಈಗ ಬಡವ್ರ ಬಗ್ಗೆ ಅನುಕೂಲ ಆಗಿದೆ, ಸಿಲಿಂಡರ್ ಆಗಲಿ ಮತ್ತು ವಾಟ್ರದ್ದಾಗಲಿ, ವಾಟ್ರದ್ದೆಲ್ಲ ಇದು ಮಾಡ್ತಾವ್ರು, ಇವಾಗೆಲ್ಲ ಸರಿ ಅದು ಮಾಡ್ತಿದ್ರು, ಅದರಿಂದ ಅವರಿದ್ರೆ ಒಳ್ಳೆಯದು, ದೇಶ ಚೆನ್ನಾಗಿರುತ್ತೆ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅದೇನು ಅವ್ರ ಬಗ್ಗೆ ಅಷ್ಟೊಂದು ಇಲ್ಲ ಮೇಡಮ್, ಅವ್ರ ಬಗ್ಗೆ ನಾವೇನು ಜಾಸ್ತಿ ಇದಿಲ್ಲ.
ಇವತ್ತು ಊರು ಕಷ್ಟ ಅದೆ ನಮಗೆ ವಾಜಪೇಯಿ ಇವರೇ ಆಗಬೇಕು ನರೇಂದ್ರ ಮೋದಿ ಜಿ ಅವರು. ಸರ್ ತಮ್ಮ ಹೆಸರು? ಮೇಡಮ್ ವೆಂಕಟೇಶ್ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು ಸರ್, ಯಾವ ಪಕ್ಷದಿಂದ ಆಗಬೇಕು? ಮೈತ್ರಿ ಪಕ್ಷದಿಂದ ಯಾರಾದ್ರೂ ನಾವು ಓಟ್ ಮಾಡ್ತೀವಿ ಮೇಡಮ್. ಓಕೆ, ಯಾಕೆ ಸರ್ ಮೈತ್ರಿ ಅವರು ಆಗಬೇಕು? ಮೈತ್ರಿ ಅವರು ಆಗಬೇಕು ಅಂದರೆ ಹೋದ್ಸಲಿ ಮೈತ್ರಿ ಕೊಟ್ಟು ನಾವು ಅನುಭವ ಪಟ್ಟಿದ್ದೀವಿ, ಅದರಿಂದ ಈ ಬಾರಿ ಮೈತ್ರಿ ಯಾವ್ದಿದೆ ಆ ಮೈತ್ರಿಗೆ ನಾವು ಕೊಟ್ಟು ಮಾಡ್ತೀವಿ ಮೇಡಮ್. ಓಕೆ, ಅಂದರೆ BJP ಅಭ್ಯರ್ಥಿಯನ್ನ ಹಾಕಿದ್ರು ಕೂಡ ಗೆಲ್ಲಿಸ್ತೀರಾ ಅಥವಾ JDS ಅಭ್ಯರ್ಥಿಯನ್ನ ಹಾಕಿದ್ರು ಕೂಡ ಗೆಲ್ಲಿಸ್ತೀರಾ, ಹೇಗೆ ಅಥವಾ ಎರಡು ಪಾರ್ಟಿಯಿಂದ ಯಾವುದೇ ಹಾಕಿದ್ರು ನಾವು ಇಲ್ಲಿ ಒಟ್ಟು ಮಾಡಿಸ್ತೀವಿ ಮೇಡಮ್? ಬಟ್ ಕಾಂಗ್ರೆಸ್ ಹೇಳ್ತಾ ಇದೆ, ಸೊ ಇದು ನಮ್ಮ ಭದ್ರಕೋಟೆ ಗ್ರಾಮಾಂತರ ಅನ್ನುವಂಥದ್ದು, ಈ ಬಾರಿ ಕೂಡ DK ಸುರೇಶ್ ಅವರೇ ಗೆಲ್ತಾರೆ ಅಂತ. ಇದು ಮೊದಲಿಗೆ JDS ಭದ್ರಕೋಟೆ ಇದು ಇದ್ದಿದ್ದು, ಇವಾಗ ಭದ್ರಕೋಟೆ ಅಂತ ಅವ್ರು ಹೇಳೋಕ್ಕಾಗಲ್ಲ, ಏನೋ ಅದು ಯಾವುದೋ ಕಾರ್ಡ್ ಕೊಟ್ಟು ಅದರಿಂದ ಭದ್ರಕೋಟೆ ಆಗಿರ್ಬೋದು. ಇವಾಗ ಪ್ರೆಸೆಂಟ್ಲಿ JDS ಭದ್ರಕೋಟೆನೇ ಇದು. ಇನ್ ಕೇಸ್ JDS ಅಭ್ಯರ್ಥಿಯನ್ನು ಹಾಕದೆ BJP ಅಭ್ಯರ್ಥಿ ಹಾಕಿದ್ರು ಕೂಡ ಗೆಲ್ತಾರ? ಗೆಲ್ತಾರೆ ಮೇಡಮ್. ಯಾಕಂದ್ರೆ JDS ಇಂದ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರು ಕೇಳಿ ಬಂದಿತ್ತು, ಬಟ್ ಅವರು ಆಲ್ರೆಡಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಯೋಗೇಶ್ವರ್, CP ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಸೊ ಜಯಶಾಲಿ ಆಗ್ತಾರ ಹೇಗೆ ಸರ್? ಹೌದು ಮೇಡಮ್, ಜಯಶಾಲಿ ಆಗ್ತಾರೆ. BJP ಅಭ್ಯರ್ಥಿ ಹಾಕಿದ್ರು ಗೆಲ್ತಾರೆ, JDS ಅಭ್ಯರ್ಥಿ ಹಾಕಿದ್ರು ಗೆಲ್ತಾರೆ ಮೇಡಮ್ ಲೋಕಸಭಾ. ಓಕೆ, ಈಗ ಏನು ಮೈತ್ರಿ ಮಾಡ್ಕೊಂಡಿದೆ ಅಲ್ವಾ BJP ಮತ್ತೆ JDS, ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮೈತ್ರಿ ಆಗಿರೋದು, ಹೈಕಮಾಂಡ್ ಏನು ತೀರ್ಮಾನ ತಗೊಂತದ ಅದಕ್ಕೆ ನಾವು ಬದ್ಧ ಇರ್ತೀವಿ ಮೇಡಮ್ ಕಾರ್ಯಕರ್ತರಾಗಿ. ಓಕೆ, ಬಟ್ ಸಾಕಷ್ಟು ಕಾರ್ಯಕರ್ತರಿಗೆ ಅಸಮಾಧಾನ ಇದೆ, BJP ಅವ್ರು ಹೇಳ್ತಾರೆ ಮೈತ್ರಿಯ ಅವಶ್ಯಕತೆ ಇರಲಿಲ್ಲ ಅಂತ, ಇನ್ನೊಂದು ಕಡೆ JDS ಅವ್ರು ಹೇಳ್ತಾರೆ ಈ ಹಿಂದೆ ನಾವು ಕಾಂಗ್ರೆಸ್ ಜೊತೆ ಕೂಡ ಮೈತ್ರಿ ಮಾಡ್ಕೊಂಡಿದ್ವಿ, ಈಗ BJP ಜೊತೆ ನಮಗೆ ಗೊಂದಲ ಆಗ್ತಾ ಇದೆ ಅಂತ. ಹೌದು ಮೇಡಮ್, ಹೈಕಮಾಂಡ್ ಏನ್ ತೀರ್ಮಾನ ತಗೊಂತಾರ ಅದಕ್ಕೆ ನಾವು ಬದ್ಧ ಇರ್ತೀವಿ ಮೇಡಮ್. ಸರ್, ಈಗೇನ್ ಗೊತ್ತಾ, ಕಾರ್ಯಕರ್ತರು ಒಂದಷ್ಟು ದ್ವೇಷದ ಭಾವನೆಗಳನ್ನ ಬೆಳೆಸ್ಕೊಂಡಿರ್ತಾರೆ, ಜಗಳಗಳನ್ನ ಆಡಿರ್ತಾರೆ, ಸೊ ಈ ಹೊಂದಾಣಿಕೆ ಅವರಲ್ಲಿ ಆಗತ್ತಾ ಹೇಗೆ ಕೆಳಮಟ್ಟದಲ್ಲಿ? ಇಲ್ಲ ಮೇಡಮ್, ಆಯ್ತದೆ, ಹೊಂದಾಣಿಕೆ ಆಗಿ ಹೋಗ್ತೀವಿ. ಮೈತ್ರಿ ಏನು ಹೈಕಮಾಂಡ್ ಏನ್ ತೀರ್ಮಾನ ತಗೊಂತದ ಅದಕ್ಕೆ ಮೈತ್ರಿ ಆಗಿ ನಾವು ಓಡಾಡ್ತೀವಿ. ಬಟ್ ಸೀಟು ಹಂಚಿಕೆಗೆ ಗೊಂದಲ ಆಗ್ಬೋದಲ್ವಾ ಸರ್? ಅವರಲ್ಲಿ ಅವರೇ ಅಭಿಪ್ರಾಯ ಹೆಂಗಿದೆ ಗೊತ್ತಿಲ್ಲ, ಸೀಟ್ ಯಾರನ್ನ ತರಲಿ ಮೈತ್ರಿ ಅಭ್ಯರ್ಥಿಗೆ ನಾವು ಓಟ್ ಮಾಡ್ತೀವಿ. ಎಕ್ಸಾಂಪಲ್, ನಾವು ಮಂಡ್ಯವನ್ನ ತೆಗೆದುಕೊಂಡ್ರೆ ಒಂದ್ ಕಡೆ BJP ಸುಮಲತಾ ಅವರು ಹಾಲಿ ಸಂಸದರು, ತಮಗೆ ಸೀಟ್ ಬೇಕು ಅಂತ, ಇನ್ನೊಂದ್ ಕಡೆ ಮಾಜಿ CM HD ಕುಮಾರಸ್ವಾಮಿ ಅವರು JDS ಕ್ಯಾಂಡಿಡೇಟ್ಗೆ ಅಲ್ಲಿ ಟಿಕೆಟ್ ಕೊಡ್ಬೇಕು ಅಂತ, ಸೊ ಈ ಒಂದು ಗೊಂದಲಗಳು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಇಲ್ಲ ಮೇಡಮ್, ಅಲ್ಲೂ JDS ಬಿಲ್ಟೆ ಮೇಡಮ್, ಅದನ್ನು ಏನ್ ಕಾಂಗ್ರೆಸ್ ಸೀಟ್ ಗೆದ್ದಿದ್ರು ಅವರು, ಆರು JDS ಭದ್ರಕೋಟೆನೆ ಅದು ಮಂಡ್ಯ ಡಿಸ್ಟಿಕ್ ಅಲ್ಲಿ. ಅಂದ್ರೆ ಸೀಟು ಹಂಚಿಕೆಯಲ್ಲಿ ಗೊಂದಲ ಆಗಲ್ಲ ಅಂತ ಹೇಳ್ತಿದ್ದೀರಾ ಹಾಗಾದ್ರೆ? ಗೊಂದಲ ಏನು ಆಗಲ್ಲ, ಹೈಕಮಾಂಡ್ ಏನ್ ನಿರ್ಧಾರ ತಗೊಂತದ ಅದಕ್ಕೆ ಶುದ್ಧ ಇರ್ಬೇಕು ಮೇಡಮ್. ಅಂದ್ರೆ ಈ ಕಾರ್ಯಕರ್ತರಲ್ಲಿ ಎಲ್ರಿಗೂ ಕೂಡ ಮೈತ್ರಿ ಬಗ್ಗೆ ಒಪ್ಪಿಗೆ ಇದೆ, ಹೈಕಮಾಂಡ್ ಏನೇ ಹೇಳಿದ್ರು ಅದ್ರ ಪ್ರಕಾರನೇ ನಡ್ಕೊಳ್ತೀವಿ ಅಂತ ನಡ್ಕೊಂಡು ಹೋಗ್ತೀವಿ ಮೇಡಮ್. ಹೈಕಮಾಂಡ್ ಏನ್ ತೀರ್ಮಾನ ತಗೊಂತದ ಅದಕ್ಕೆ ಬದ್ಧವಾಗಿತ್ತು. ಸರಿ, ಈಗ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಅದು ಹೇಳಕ್ ಬರಲ್ಲ ಮೇಡಮ್, ಅವರೇ ಹೆಚ್ಚು ಕಮ್ಮಿ BJP ಹೋದ್ಸಲಿ 25 ಸೀಟ್ ಆಗಿತ್ತು, ಒಂದು ಕಾಂಗ್ರೆಸ್ ಆಗಿತ್ತು, ಒಂದು JDS ಆಗಿತ್ತು, ಒಂದು ಪಕ್ಷೇತರ ಆಗಿತ್ತು, ಈ ಸಲ ಹೆಚ್ಚು ಕಮ್ಮಿ ಆ ಮಟ್ಟನೇ ಬರೋ ಮಟ್ಟ ಇದೆ ಮೇಡಮ್. ಕಳೆದ ಬಾರಿ 2019 ಏನ್ ರಿಸಲ್ಟ್ ಬಂದಿತ್ತು ಅದೇ ತರ ಬರುವಂತಹ ಚಾನ್ಸಸ್ ಇದೆಯಾ? ಹೌದು ಮೇಡಮ್, 25 ಸೀಟ್ BJP ಬರ್ಬೋದು, ಮಾಮೂಲಿ ಒಂದ್ ಸೀಟು ಎರಡು ಸೀಟು ಕಾಂಗ್ರೆಸ್ ಬರ್ಬೋದು ಅಷ್ಟು. BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವ್ರು ಹೇಳ್ತಾರೆ ಮೈತ್ರಿ ಮಾಡ್ಕೊಂಡಿದೀವಿ, 28-28 ಸ್ಥಾನ ಕೂಡ ನಾವೇ ಗೆಲ್ತೀವಿ ಅಂತ. ಒಡೆದ್ರು ಹೊಡಿಬೋದು ಮೇಡಮ್, 28-28 ಗೆಲ್ಬೋದು, ಅವ್ರ ಆಶಾಸನ ಮೇಲೆ ಅವ್ರಿಗೆ ಬಿಟ್ಟಿದ್ದು. ಓಕೆ, ಈಗ ಮಾಗಡಿ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿನ ಶಾಸಕರಾಗಿರುವಂತಹ HC ಬಾಲಕೃಷ್ಣ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ ಸರ್? ಅವರು ಟರ್ಮಲ್ ಮಾಡ ಮರ JDS ಭದ್ರಕೋಟೆಯಲ್ಲಿ ಇದ್ದಾಗ ಅವರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಭಾಳ ಕೆಲಸ ಮಾಡಿದ್ದಾರೆ. ಕುಮಾರಸ್ವಾಮಿ ಅನುದಾನ ಇದೆ, ಕುಮಾರಸ್ವಾಮಿ ಕೊಡುಗೆ ಕೊಟ್ಟಂಥ ಅಪಾರ ಇದೆ, BMTC KSRTC ಬಸ್ ಸ್ಟ್ಯಾಂಡ್ ಇರ್ಬೋದು, ಡಿಪೋ ಇರ್ಬೋದು, ಫೈರ್ ಸ್ಟೇಷನ್ ಇರ್ಬೋದು, ಕುಮಾರಸ್ವಾಮಿ ಅವ್ರ ನೇತೃತ್ವದಲ್ಲಿ ಭಾಳ ಕೆಲಸಗಳಾಗಿದೆ ಮೇಡಮ್. ಬಟ್ ಈಗ ಅವರು ಕಾಂಗ್ರೆಸ್ನಲ್ಲಿದ್ದಾರೆ, ಈಗ ಕೆಲಸಗಳನ್ನ ಮಾಡ್ತಿದಾರ ಹೇಗೆ? ಇವಾಗ ಸದ್ಯಕ್ಕೆ ಇವಾಗ ಮನೆ ರೀಸೆಂಟಾಗಿ ಬಂದವರೆ ಕಾಂಗ್ರೆಸ್ಗೆ, ಇನ್ನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ. ಇವಾಗ ಸದ್ಯಕ್ಕಂತೂ JDS ಭದ್ರಕೋಟೆಯಲ್ಲಿ ಅವರು ಕೆಲಸ ಕಾಮಗಾರಿಗಳೆಲ್ಲ ಮಾಡಿದ್ದಾರೆ. ಓಕೆ, ಅಭಿವೃದ್ಧಿ ಆಗಿದೆಯಾ ಸರ್ ಮಾಗಡಿ? ಅದೇ JDS ಇದರಲ್ಲೇ ಅಭಿವೃದ್ಧಿ ಆಗಿದೆ, ಕಾಂಗ್ರೆಸ್ ಅಲ್ಲೇನೋ ಅಷ್ಟಾಗಿ ಅಭಿವೃದ್ಧಿ ಆಗಿಲ್ಲ. ಓಕೆ, ರಸ್ತೆಗಳೆಲ್ಲ ಸಮರ್ಪಕವಾಗಿದೆಯಾ, ಕುಡಿಯೋ ನೀರು ಮೇಡಮ್? ಅರೆ, ಇವಾಗ ಏನು ಬೆಂಗಳೂರು ಟು ಇದು ಕುಣಿಗಲ್ ರೋಡ್ ಆಗಿರ್ಬೋದು, ಕುಣಿಗಲ್ ರೋಡ್ ಆಗಿದೆ,
ಅದು ಎ ಮಂಜುನಾಥ್ ಕ್ರೀಡೆಯಲ್ಲೇ ಆಯಿತು, ವರ್ಕ್ ಮಾಡಿದ್ರು. ಇವಾಗ ಅಲ್ಲಲ್ಲೇ ಹಳ್ಳ ಗುಂಡಿ ಬಿದ್ದಿದೆ, ಅದನ್ನು ಕವರ್ ಮಾಡಿದ್ರೆ ಸಾಕು ಮೇಡಮ್. 8 ತಿಂಗಳಿಂದ ಏನು ಅಭಿವೃದ್ಧಿ ಮಾಡೋರು ಅಂತ ತೋರಿಸ್ಲಿಬೇಕು. ಕುಡಿಯೋ ನೀರಿನ ಸಮಸ್ಯೆ ಏನಾದರೂ ಇದೆಯಾ ಸರ್? ಇಲ್ಲ, ಮಾಗಡಿಯಲ್ಲಿ ಏನಾದ್ರು ಕುಡಿಯೋ ನೀರು ಸಮಸ್ಯೆ ಇಲ್ಲ ಬಿಡಿ, ಎಲ್ಲ ಚೆನ್ನಾಗಿದೆ. ಓಕೆ, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತವನ್ನ ನಡೆಸ್ತಾ ಇದೆ? ಜೊತೆಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಸೊ ಗ್ಯಾರಂಟಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ ಮೇಡಮ್? 5 ಗ್ಯಾರಂಟಿ ಅವರು ಸರಿಯಾಗಿ ಗ್ಯಾರಂಟಿ ಕೊಟ್ಟಿರೋರಿಗೆ ಸರಿಯಾಗಿ ಕೊಟ್ಟಿಲ್ಲ ಅವರು. ಎಲ್ರಿಗೂ ಸಿಗ್ತಾ ಇಲ್ವಾ ಸರ್? ಎಲ್ಲರಿಗೂ ಸಿಗ್ತಾ ಇಲ್ಲ ಬಿಡಿ. ಅದು ಏನೋ ಅವರು ದುರಾಡಳಿತ ಮಾಡಿ 5 ಗ್ಯಾರಂಟಿ ಕೊಟ್ಟವರು, ಅದು ಆ ಟೈಮಿಗೆ ಮಾತ್ರ ಯೂಸ್ ಮಾಡಿಕೊಂಡ್ರೆ ಹೊರತು ಯಾವುದು ಗ್ಯಾರಂಟಿಗಳು ಫಲಾನುಭವಿಗಳು ಸೇರಿಲ್ಲ. ಓಕೆ, ತಮಗೆ ಯಾವುದೇ ಗ್ಯಾರಂಟಿ ಸಿಗ್ತಾ ಇಲ್ವಾ? ಹೇಗೆ? ನಮ್ದು ಯಾವುದು ಗ್ಯಾರಂಟಿ ಹಾಕಿಲ್ಲ ಮೇಡಮ್, ಯಾವುದಕ್ಕೂ ಹಾಕೊಂಡಿರ್ಲಿಲ್ಲ. ಅವ್ರು ಕರೆಂಟ್ ಸರ್ ಹೇಳಿರೋ ಆಶ್ವಾಸನ ಅದು ಮಾಡ್ಕೊಂಡಿದ್ರೆ ಸಾಕು. ಅದೇ ಪ್ರೀ ಕರೆಂಟ್ ಅಂತ ಬರ್ತದೆ, ನಮ್ದೇನು 120-130 ರೂಪಾಯಿ ಬಿಲ್ ಬರೋದು, 120-130 ರೂಪಾಯಲ್ಲಿ ಏನೋ ನಮ್ದೇನೋ ಸಾಧನೆ ಏನೂ ಅಲ್ಲ. ನಾವು ಅದನ್ನೇ ಕಟ್ಟಿ ಬರ್ತಾ ಇದೆ ಸರ್, ಇವಾಗ 0 ಬರ್ತಾ ಇದೆ. ಮನೆಯವರಿಗೆ 2000 ರೂಪಾಯಿ, ಮನೆ ಯಜಮಾನಿಗೆ ಇಲ್ಲ. ಇಲ್ಲ ಮೇಡಮ್, ರೇಷನ್ಗೆ ದುಡ್ಡು, ರೇಷನ್ ದುಡ್ಡು ಬರ್ತಾ ಇದೆ ಮೇಡಮ್. ರೇಷನ್ ದುಡ್ಡು ಅವ್ರು ಏನು ಹೇಳಿದಾರೋ ರೇಷನ್ ಕಾರ್ಡ್ ಮುಖಾಂತರ ಫೋನ್ ಮುಖಾಂತರ ಮೆಸೇಜ್ ಬರ್ತದೆ. ಓಕೆ, ಗ್ಯಾರಂಟಿಗಳಿಂದ ಬಡವರಿಗೆ ಸಹಾಯ ಆಗ್ತಿದೆಯಾ ಇಲ್ವಾ? ಹಾಗಾದ್ರೆ ಕೆಲವ್ರಿಗೆ ಆಯ್ತದೆ, ಕೆಲವ್ರಿಗೆ ಆಯ್ತಾ ಇಲ್ಲ. ಅದು ಯಾರು ಅದು ಫಲಾನುಭವಿಗಳವರು, ಕೆಲವ್ರಿಗೆ ಸಿಗ್ತಾ ಇದೆ, ಕೆಲವ್ರಿಗೆ ಸಿಗ್ತಾ ಇಲ್ಲ. ಸರ್, ನೀವು ಹೇಳಿದ್ರೆ ಕೆಲವರಿಗೆ ಈ ಒಂದು ಗ್ಯಾರಂಟಿಗಳು ಸಿಗ್ತಾ ಇಲ್ಲ ಅಂತ, ಗೃಹಲಕ್ಷ್ಮಿ ಯೋಜನೆ ಯಾರಿಗೆ ತಲುಪ್ತಾ ಇದೆ ಇಲ್ಲ ಅಂತ ಸರ್ವೆ ಶುರು ಮಾಡಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಸೊ ಇದು ಉತ್ತಮನ ಹೇಗೆ? ಅದೇ ಮೇಡಮ್ ಅವರೇ, ಅವ್ರಿಗೆ ಗ್ಯಾರಂಟಿ ಏನು ಹೇಳಿದ್ದಾರೆ ಅದನ್ನ ಫಲಾನುಭವಿಗಳಿಗೆ ಸೇರಿದ್ರೆ ಸರೋಯ್ತದೆ, ಸೇರ್ಲಿಲ್ಲ ಅಂದ್ರೆ ಇನ್ನೇನು ಲೋಕಸಭಾ ಎಲೆಕ್ಷನ್ ಬಂತು, ಇವಾಗ ಗ್ಯಾರಂಟಿ ಫಂಕ್ಷನ್ ಅವು ಇವು ಮಾಡ್ತಾ ಇದ್ದಾರೆ. ಅದನ್ನೇ ಅವರು 8 ತಿಂಗಳಾಯ್ತಲ್ವಾ, 8 ತಿಂಗಳಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ರು ಅದು ಅವಾಗೇ ಸ್ಟಾರ್ಟ್ ಮಾಡಿದರೆ ಹೆಚ್ಚು ಕಮ್ಮಿ ಫಲಾನುಭವಿಗಳಿಗೆಲ್ಲ ಸಿಗೋದು. ಇವಾಗ ಲೋಕಸಭೆ ಇನ್ನೊಂದು 1-2 ತಿಂಗಳು ಇದೆ, ಇವಾಗ ಮಾಡಿದ್ರೆ ಅದು ಲೋಕಸಭೆಗೆ ಅನ್ವಯಿಸ್ತದೆ ಅದು. ಓಕೆ, ಈಗ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಮತದಾರರು ಗೆಲ್ಲಿಸಿದ್ದೆ ಈ ಒಂದು ಗ್ಯಾರಂಟಿಗಳಿಂದಾಗಿ, ಸೊ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲೂ ಇದೇನಾದರೂ ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ? ಗ್ಯಾರಂಟಿ ಮತ್ತು ಕಾರ್ಡ್ ಬೇರೆ ಹೊಡೆದಿದ್ದಾರೆ ಮೇಲೆ, 5,000 ಗಿಫ್ಟ್ ಕಾರ್ಡ್ ಕೊಡ್ತೀವಿ ಅಂತ, ಅದರಿಂದನೇ ಗೆಲುವು ಕಾರಣ ಆಗಿದ್ದು ವಿಧಾನಸಭಾ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಗ್ಯಾರಂಟಿ ಕಾರ್ಡು ಮತ್ತು 5 ಗ್ಯಾರಂಟಿ ಇತ್ತಲ್ಲ, ಅದರಿಂದ ಬಾಲಕೃಷ್ಣ ಅವರಿಗೆ ಗೆಲುವಕ್ಕೆ ಸಾಧ್ಯ ಆಯಿತು. ಏನು ಗಿಫ್ಟ್ ಕಾರ್ಡ್ ಸರ್ ಅದು? ಅದೇ ರೇಷನ್ ಕಿಟ್ಟು ಗಿಫ್ಟ್ ಕೊಡ್ತೀವಿ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಅದು ಸುಮಾರು ಜನಕ್ಕೆ ಕೊಟ್ಟಿದ್ದಾರೆ, ಅದರಿಂದ ಕೆಲವರು ಎಲ್ಲ ಅಲ್ಲಿ ಮರಳಾದರು. ಓಕೆ, ಗಿಫ್ಟ್ ಕೊಟ್ಟಿದ್ದಾರಾ ಹೇಗೆ? ಇವಾಗ ಮೊನ್ನೆಯಿಂದ ಕಾರಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ ಮೇಡಮ್ ಗಿಫ್ಟ್ಗಳು. ಇವಾಗ ಗಿಫ್ಟ್ ಕಾರ್ಡು ಏನು ಆಶ್ವಾಸನೆ ಕೊಟ್ಟಿದ್ರು ವಿಧಾನಸಭಾ ಎಲೆಕ್ಷನಲ್ಲಿ, ಆ ಗಿಫ್ಟು ಮೊನ್ನೆ ಎ ಮಂಜುನಾಥ್ ಅವರು ಪ್ರೆಸ್ ಮೀಟ್ ಮಾಡಿ ಫಲಾನುಭವಿಗೆ ಸೇರಲಿಲ್ಲ, ನಿಮ್ಗೆ ಗಿಫ್ಟ್ ಕೊಟ್ಟಿರೋದು ಇದಾಗಿದೆ ಅಂತ ಹೇಳಿದ್ಮೇಲೆ ಕೆಲವು ಫಲಾನುಭವಿಗಳಿಗೆ ಆ ಗಿಫ್ಟ್ ಕಾರ್ಡ್ ಇರೋರಿಗೆ ಅದನ್ನು ಕೊಡ್ತಾ ಇದ್ದಾರೆ. ಓಕೆ, ಲೋಕಸಭಾ ಚುನಾವಣೆಯಲ್ಲೂ ಹಾಗಾಗಿ ಮತದಾರರು ಅವ್ರ ಕಡೆ ಓಟ್ ಹಾಕುವಂತಹ ಚಾನ್ಸಸ್ ಹೆಚ್ಚಿದೆಯಾ ಗ್ಯಾರಂಟಿಗಳಿಂದಾಗಿ? ಅದೇ ಬಾಲಣ್ಣ ಅವ್ರು ಮದೇ ಮೊನ್ನೆನೇ ಹೇಳೋರಲ್ಲ, ನಿಮ್ಮದು 5 ಗ್ಯಾರಂಟಿ ಬೇಕಾ ಇಲ್ಲ ಅಕ್ಷತೆ ಕಾಳು ಬೇಕಾ ಅಂತ ಅವರೇ ಬಾಲಣ್ಣ ಅವರು ಹೇಳಿದ್ದಾರೆ ಮೊನ್ನೆ ಪ್ರೆಸ್ ಮೀಟಲ್ಲಿ, ಅವರೇ ಹೇಳಿದ್ದಾರೆ ಮೇಡಮ್. ಹಾಗಾಗಿ ಮತದಾರರು ಕಾಂಗ್ರೆಸ್ಗೆ ಓಟ್ ಹಾಕುವಂತಹ ಚಾನ್ಸಸ್ ಹೆಚ್ಚಿದೆಯಾ? ಕೆಲವ್ರಿಗೆ ಓಟ್ ಹಾಕೋ ಚಾನ್ಸ್ ಇದೆ, ಕೆಲವರು BJPಗೆ ಓಟ್ ಮಾಡ್ತಾರೆ. ದೇವರು ಅಂತ ಬಂದಾಗ ದೇವ್ರ ದೃಷ್ಟಿ ಇರ್ತದೆ, ಗ್ಯಾರಂಟಿ ದೃಷ್ಟಿಯಿಂದ ಗ್ಯಾರಂಟಿ ಬರ್ತದೆ. ಓಕೆ, ಈಗ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡೋದಾದ್ರೆ ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ಸರ್? ಮೋದಿಜಿ ಅವರೇ ಆಗ್ಬೇಕು ಮೇಡಮ್. ಮೋದಿ ಅವರೇ ಯಾಕೆ ಆಗ್ಬೇಕು? ಯಾಕೆ ಅಂದ್ರೆ ಒಳ್ಳೆ ಆಡಳಿತ ಇದೆ, ಒಂದು ಏನ್ ತಗೊಂಡ್ರು ನಿರ್ಧಾರ ಒಂದು ಒಳ್ಳೆ ಆಡಳಿತದಲ್ಲಿ ತಗೊಂತಾರೆ, ಅದರಿಂದ ಅವರೇ ಮೋದಿಜಿ ಇರಲಿ ಅಂತ ಆಶಿಸ್ತೀವಿ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಏನು ರಾಹುಲ್ ಗಾಂಧಿ ಏನು ಸ್ಟೇಟ್ಮೆಂಟೇ ಸರಿ ಇಲ್ವಲ್ಲ ಮೇಡಮ್, ಅವ್ರು ಮಾತಾಡೋದೇ ಸರಿ 55 ವರ್ಷ ಆದ್ರೂ ಅವ್ರ ರಾಜಕೀಯದಲ್ಲಿ ಹೆಂಗೆ ಮಾತಾಡಬೇಕು ಅನ್ನೋದೇ ಇದಿಲ್ವಲ್ಲ ಅವ್ರಿಗೆ, ಒಂದೊಂದು ಒಂಥರ ಮಾತಾಡಬೇಕಾದ್ರೂ ಏನು ತೂಕವಾಗಿ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಹ್ಞೂ, ನಾವು ಮೂಲ ಕಾಂಗ್ರೆಸ್ಸಲ್ಲೇ ಇದ್ದವ್ರೆ, ಇವಾಗ JDSಗೆ ಇದ್ದೀವಿ, ಆದರೂ ರಾಹುಲ್ ಗಾಂಧಿ ಸ್ಟೇಟ್ಮೆಂಟು ಒಬ್ಬ ಪ್ರಧಾನಿ ಕ್ಯಾಂಡಿಡೇಟ್ ಯಾವ ಥರ ಮಾತಾಡಬೇಕು ಅನ್ನೋದು ಅವ್ರಿಗೆ ಪರಿಜ್ಞಾನನೇ ಇಲ್ವಲ್ಲ. ಓಕೆ, ಕಾಂಗ್ರೆಸ್ನಲ್ಲಿ ಅವರನ್ನ ಹೊರತುಪಡಿಸಿದ್ರೆ ಮತ್ತಾರಿದ್ದಾರೆ ಸರ್ PM ಕ್ಯಾಂಡಿಡೇಟ್ ಅಂತ? ತುಂಬಾ ಜನ ಇದ್ದಾರೆ ಮೇಡಮ್, ಹಳೆ ಲೀಡರ್ಗಳು ಬೇಜ್ ಜನ ಇದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರುತ್ತೆ, ಸೊ ಇನ್ ಕೇಸ್ ಅವರು ಕ್ಯಾಂಡಿಡೇಟ್ ಆದರೆ? ಇಲ್ಲ ಮೇಡಮ್, ಅವ್ರಕಿನ ಸೀನಿಯರ್ ಅವರೇ ಇಲ್ಲೇನ ಸ್ಟೇಟಲ್ಲಿ ಇರಲಿ ಅಂತ ಖರ್ಗೆ ಅವ್ರಿಗೆ ಹಾಕ್ಕೊಂಡವ್ರೆ, ಒಂದು SC ಕ್ಯಾಂಡಿಡೇಟ್ ಇರಲಿ ಅಂತ ಹಾಕ್ಕೊಂಡವ್ರೆ, ಅವ್ರಕಿನ
ದುಡ್ದಂತ ಕಾಂಗ್ರೆಸ್ಗೋಸ್ಕರ ದುಡ್ದಂಥವ್ರು ಇನ್ನ ಬೇರೆ ಬೇರೆ ಲೀಡರ್ಗಳವ್ರೆ, ಬೇರೆ ಬೇರೆ ರಾಜ್ಯದಲ್ಲಿ ಇನ್ನ ಲೀಡರ್ಗಳವ್ರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನನ್ನ ಹೆಸರು ವೀರಣ್ಣ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಬೆಂಗಳೂರು ಗ್ರಾಮಾಂತರದಿಂದ. ಸೊ ಯಾರು ಸಂಸದರಾದ್ರೆ ಬೆಸ್ಟ್, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಸರ್ ಇಲ್ಲಿ? ಇಲ್ಲಿ ಸಾಮಾನ್ಯಕ್ಕೆ ಲೋಕಸಭಾ ಚುನಾವಣೆ ಅಂತ ಅಂದ್ರೆ ಜಾಸ್ತಿ ಜನ ಹೇಳ್ತಾ ಇರೋದು ನರೇಂದ್ರ ಮೋದಿಯವ್ರ ಹೆಸರನ್ನೇ ಹೇಳ್ತಾ ಇದ್ದಾರೆ. ಅವರು ಸೆಂಟ್ರಲ್ ನಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಜನರಿಗೆ ಒಳ್ಳೆ ಅಭಿಪ್ರಾಯ ಅವರೆಲ್ಲ ಐತೆ. ಈಗ ಇದು ಎಮ್ ಎಲ್ ಎ ಎಲೆಕ್ಷನ್ನು, ಅದು ಮಾತ್ರ ಕಾಂಗ್ರೆಸ್ಸೇ ಬರಬೇಕು ಅಂತ ಜನಗಳು ಎಲ್ಲರ ಅಭಿಪ್ರಾಯನೂ. ಈ ಯೋಜನೆಗಳು ತಂದಿರೋದ್ರಿಂದ ಎಲ್ಲರಿಗೂ ಅನುಕೂಲತೆ ಆಗಿದೆ, 2,000 ರೂಪಾಯಿ ಆಗಿದೆ, ಆಮೇಲೆ ಫ್ರೀ ವಿದ್ಯುತ್ ಆಗಿದೆ, ಆಮೇಲೆ ವಿದ್ಯಾ ಯೋಜನೆ ಆಗಿದೆ, ಆಮೇಲೆ ಕರೆಂಟ್ ಫ್ರೀ ಆಗಿದೆ. ಇವೆಲ್ಲ ಜನಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗೋದ್ರಿಂದ ಎಲ್ಲರೂ ಸಿದ್ದರಾಮಯ್ಯನ ಲೈಕ್ ಮಾಡ್ತಾ ಇದ್ದಾರೆ. ಸೆಂಟ್ರಲ್ಲಿ ಮೋದಿಯವ್ರನ್ನೇ ಲೈಕ್ ಮಾಡ್ತಾ ಇರೋದು. ಅಂದ್ರೆ ಲೋಕಸಭಾ ಚುನಾವಣೆ ಅಂತ ಬಂದ್ರೆ ಮೋದಿಯವರೇ ಬೆಸ್ಟ್ ಅಂತ ಹೇಳ್ತಿದ್ದಾರೆ? ಹೌದು, ಖಂಡಿತ. ಈ ರಾಜ್ಯಸಭೆ ಇದ್ರದ್ದು ಮಾತ್ರ ಸಿದ್ದರಾಮಯ್ಯನ ಹೆಸರನ್ನ ಹೇಳ್ತಾ ಇದ್ದಾರೆ. ಓಕೆ, ಈಗ ಈ ಬಾರಿ ಲೋಕಸಭಾ ಚುನಾವಣೆಗಾಗಿ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ. ಸೊ ಮೈತ್ರಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮೈತ್ರಿ ಒಳ್ಳೇದಾ ಕೆಟ್ಟದ್ದಾ, ಹೇಗೆ ಸರ್? ಮೈತ್ರಿ ಮಾಡ್ಕೊಂಡಿರೋದ್ರಿಂದಲೇ ಎಡವಟ್ಟಾಗಿ ಕಾಂಗ್ರೆಸ್ ಅನುಕೂಲ ಆಯ್ತು ಮೇಡಮ್, ಅಷ್ಟು ಬಿಟ್ರೆ ಇನ್ನೇನು ಹೇಳಕ್ಕಾಗಲ್ಲ. ಕಾಂಗ್ರೆಸ್ಗೆ ಅನುಕೂಲ ಆಗತ್ತಾ ಈ ಮೈತ್ರಿಯಿಂದ? ಈ ಮೈತ್ರಿಯಿಂದ ಕಾಂಗ್ರೆಸ್ ಅನುಕೂಲ ಆಗುತ್ತೆ ವಿನಃ ಅದೇನ್ ಪ್ರಯೋಜನ ಆಗಲ್ಲ. ಓಕೆ, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಅನ್ನ ಹಾಕ್ಬೇಕಾ ಅಥವಾ ಬಿಜೆಪಿ ಕ್ಯಾಂಡಿಡೇಟ್ ಹಾಕ್ಬೇಕಾ ಸರ್? ಮೇಡಮ್, ಅವರ ಅಭಿಪ್ರಾಯ ನಾವು ಹೇಳಿದ್ರಾಗುತ್ತರ? ಅದೇನೇ ಹಾಕಿದ್ರು, ಜೆ ಡಿ ಎಸ್ ಹಾಕಿದ್ರು ಅಷ್ಟೇ, ಬಿಜೆಪಿ ಹಾಕಿದ್ರೆ ಜನಾಭಿಪ್ರಾಯ ಅದು ಇಲ್ಲ ಮೇಡಮ್. ಹಾಗಾದ್ರೆ ಡಿ ಕೆ ಸುರೇಶ್ ಅವರೇ ಮತ್ತೊಮ್ಮೆ ಸಂಸದರಾಗ್ತಾರ? ಖಂಡಿತ ಖಂಡಿತ ಆಗ್ತಾರೆ, 100% ಆಗ್ತಾರೆ ಹೊರತು ಅದ್ರ ಬಗ್ಗೆ ಡೌಟೇ ಇಲ್ಲ ಮೇಡಮ್. ಓಕೆ, ಈಗ ಮೈತ್ರಿ ಕ್ಯಾಂಡಿಡೇಟ್ ಆಗಿ ಸಿ ಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸಿ ಪಿ ಯೋಗೇಶ್ವರ್ ಮತ್ತೆ ಡಿ ಕೆ ಸುರೇಶ್ ಅಂತ ಬಂದ್ರೆ ಯಾರು ವಿನ್ ಆಗ್ತಾರೆ ಸರ್? ಡಿ ಕೆ ಸುರೇಶ್ ಆಗ್ತಾರೆ ಹೊರತು ಸಿ ಪಿ ಐಗೆ ಯೋಗೀಶ್ವರ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅಂದ್ರೆ ಅವರಿಬ್ರು ಫೈಟ್ ಚೆನ್ನಾಗಿದೆ, ಆದ್ರೆ ವಾಲ್ವೇರ ಜಾಸ್ತಿ ಡಿ ಕೆ ಶಿವಕುಮಾರ್ಗೆ ಜಾಸ್ತಿ. ಈಗ ಬಿಜೆಪಿ ಜೆಡಿಎಸ್ ನಾಯಕರು ಹೇಳ್ತಾರೆ, ಹೇಗಾದ್ರೂ ಮಾಡಿ ನಾವು ಸೋಲಿಸ್ತೀವಿ ಡಿ ಕೆ ಸುರೇಶ್ ಅವ್ರನ್ನ, ಒಂದು ಸೀಟ್ ಕೂಡ ಕಾಂಗ್ರೆಸ್ ಈ ಬಾರಿ ಬರಲ್ಲ ಅಂತ ಎಲ್ಲರೂ ಹಂಗೆ ಹೇಳ್ತಾರೆ. 28 ತಾಂತೀವಿ ಅಂತ ಹೇಳ್ತಾರೆ ಜನಗಳ ಅಭಿಪ್ರಾಯನ. ನೀವು ಈ ತರ ಸಮೀಕ್ಷೆ ಮಾಡಿ ಹೇಳೋದ್ರಿಂದ ಜನಕ್ಕೆ ಗೊತ್ತಾಗುತ್ತೆ ವಿನಃ ಅವ್ರು ಸುಮ್ಮನೆ ಒಂದು ಇದಕ್ಕೆ ನಮ್ಮದೇ ಅಂತ ಹೇಳಿದ್ರೆ ಜನ ಈಗ ಯಾರು ದಡ್ರಲ್ಲ. ಅವರವರ ಅಭಿಪ್ರಾಯಗಳನ್ನು ಅವರು ತಿಳ್ಕೊಂಡು ವೋಟ್ ಮಾಡ್ತಾರೆ ವಿನಃ ಅವ್ರು ಹೇಳ್ದಂಗೆ ಕೇಳಲ್ಲ ಮೇಡಮ್. ಹಾಗಾದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಬಗ್ಗೆ ಕಾರ್ಯಕರ್ತರಿಗೆ ಅಸಮಾಧಾನ ಇದೆ ಅಂತ ಆಯ್ತು? ಹೌದು ಮೇಡಮ್, ಕಾರ್ಯಕರ್ತರಿಗೆ ಅಸಮಾಧಾನ ಇದ್ದೇ ಇದೆ. ಹಂಗಾಗಿ ಈ ಕಾಂಗ್ರೆಸ್ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಮತ್ತೆ ಎಲ್ಲರ ಅಭಿಪ್ರಾಯ. ಯಾಕೆ ಸರ್ ಅಸಮಾಧಾನ? ಅಂದ್ರೆ ಮೈತ್ರಿ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತಾನ ಹೇಗೆ? ಯಾಕಂದ್ರೆ ಸಾಕಷ್ಟು ಜೆಡಿಎಸ್ ಕಾರ್ಯಕರ್ತರು ಹೇಳ್ತಾ ಇದ್ರು ಮೈತ್ರಿ ಮಾಡ್ಕೊಳ್ಳೋದೇ ನಮಗ್ ಗೊತ್ತಿರ್ಲಿಲ್ಲ, ಆಫ್ಟರ್ ಮೈತ್ರಿನೇ ನಮಗೆ ಎಲ್ಲ ಗೊತ್ತಾಗಿರೋದು ವಿಷಯ ಅಂತ. ಹೌದು, ಅವ್ರ ಹಂಗೆ ಮಾಡ್ಕೊಂಡಿರೋದ್ರಿಂದ ಜನಗಳು ಅದೇ ತರ ಹೇಳ್ತಾ ಇರೋದ್ರಿಂದ ನಾವು ಜೆ ಡಿ ಎಸ್ ನವರು ಯಾವ್ದಕ್ಕೂ ಕರೆಯಲ್ಲ ನಮ್ಮನ್ನ, ಅವ್ರಾಗ ಅವರೇ ಮಾಡ್ಕೊಂಡು ಆನಂತರ ಕರೀತಾರೆ. ಹಂಗಾಗಿ ನಮಗೆ ಬೇಸರ ಆಗಿತ್ತೆ ಅಂತ ಕಾರ್ಯಕರ್ತರಲ್ಲೇ ವಿರುದ್ಧ ಆಗಿದೆ ಮೇಡಮ್. ಈಗ ಮಾಗಡಿ ಬಗ್ಗೆ ಮಾತನಾಡೋದಾದ್ರೆ ಹೇಗೆ ಅಭಿವೃದ್ಧಿ ಆಗಿದೆಯಾ ಹೇಗೆ ಸರ್? ಮಾಗಡಿ ಅಭಿವೃದ್ಧಿ ಆಗಿದೆ ಮೇಡಮ್. ಎಲ್ಲ ನೋಡಿ, ಇವಾಗ ಶಿಕ್ಷಕರ ಒಂದು ಇದನ್ನ ಇದು ಸಮುದಾಯ ಭವನ ಅಂತ 8 ಕೋಟಿಗೆ ಮಂಜೂರು ಮಾಡ್ತಾ ಇದ್ದಾರೆ. ಬಾಲಕೃಷ್ಣ ಅವರು ಓಡಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಜನಗಳಿಗೆ ಒಳ್ಳೆ ಅಭಿಪ್ರಾಯ ಬಾಲ್ವ ಮೇಲೆ ಇದೆ. ಅಷ್ಟು ಬಿಟ್ಟರೆ ನಾವು ಅವ್ರನ್ನ ಬಗ್ಗೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಓಕೆ, ಈಗ ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ, 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ. ಸೊ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ? ಜನಕ್ಕೆ ಸಹಾಯ ಆಗ್ತಾ ಇದೆಯಾ ಬಡವರಿಗೆ ಗ್ಯಾರಂಟಿಗಳಿಂದ? ಹೌದು ಮೇಡಮ್, ಆಗ್ತಾ ಇದೆ. ಈಗ 2,000 ರೂಪಾಯಿ ಆಗ್ತಾ ಇದೆ, ವಿದ್ಯುತ್ತು ಫ್ರೀ ಆಗ್ತಾ ಇದೆ, ಆಮೇಲಿಂದ ಮಕ್ಕಳಿಗೆ ವಿದ್ಯಾ ಸಿರಿ ಅಂತ 11 ಇದ್ದಾರೆ, ಆಮೇಲೆ ಬಸ್ಸು ಫ್ರೀ ಮಾಡಿದ್ದಾರೆ KSRTC. ಈ KSRTC ಫ್ರೀ ಮಾಡೋದ್ರಿಂದ ಸರ್ಕಾರಕ್ಕೆ ಆದಾಯ ಮೇಡಮ್. ಈಗ ಹೆಂಗಸುಗಳು ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಅವ್ರ ಕೈಲಿ ಹಣ ಇರಲಿಲ್ಲ, ಧರ್ಮಸ್ಥಳ ಆಗ್ಬೋದು, ಆಮೇಲೆ ಈ ಕಡೆ ಇನ್ನೊಂದು ದೇವಸ್ಥಾನ ಆಗ್ಬೋದು, ಅವೆಲ್ಲ ದೂರ ದೂರ ಇದ್ದಾವೆ, ನಮ್ಮ ಕೈಲಿ ಹೋಗೋಕ್ಕಾಗಲ್ಲ ಅಂದ್ಕೊಂಡು ಅವರು ಸುಮ್ಮನೆ ಮನೇಲೇ ಇರ್ತಿದ್ರು. ಈಗೇನಾಗಿದೆ, ಎಲ್ಲರೂ ಒಟ್ಟಾಗಿ ಸಂಘ ಮಾಡಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದೇವಸ್ಥಾನದಲ್ಲಿ ಅವರವರ ಇಷ್ಟಾನುಸಾರ ಒಂದು 50 ಆಗ್ಬೋದು 100 ಆಗ್ಬೋದು ಅದು ಉಂಡಿಗೆ ಹಾಕ್ತಾರೆ. ಉಂಡಿಗೆ ಹಾಕಿದ ದುಡ್ಡು ಯಾರಿಗೆ ಹೋಗುತ್ತೆ? ಸರ್ಕಾರಕ್ಕೆ ಹೋಗುತ್ತೆ. ಇದು ಸರ್ಕಾರ ಮಾಡಿರೋದು ಅನುಕೂಲ. ಈಗ ಅವ್ರು ಹೇಳ್ತಾರೆ 2,000 ಕೊಟ್ಟವರೆ ಫ್ರೀ ಬಸ್ ಮಾಡವ್ರೆ ಹಂಗೆ ಹಿಂಗೆ ಅಂತ, ಇದೆಲ್ಲ ಖಂಡಿತ ಅನುಕೂಲ ಆಗೋದು ಅವ್ರಿಗೆ ಅನುಕೂಲ ಆಗ್ತಾ ಇತ್ತು ಮೇಡಮ್. ಸರ್ಕಾರ ಬಿಜೆಪಿ ಅವ್ರು ಹೇಳ್ತಾರೆ ಮಹಿಳೆಯರೆಲ್ಲ ಮನೇಲಿ ಇರ್ತಾ ಇದ್ರು, ಈ ಬಸ್ ಫ್ರೀ ಬಿಟ್ಟಿದ್ದೇ ಬಿಟ್ಟಿದ್ದು, ಮನೆಯಲ್ಲೇ ಇರಲ್ಲ ಸುತ್ತಾಡ್ತಾನೆ ಇರ್ತಾರೆ ಯಾವಾಗ್ಲೂ ಅಂತ ಒಂದು ಆರೋಪ ಮಾಡ್ತಾರೆ. ಅದು ಹೇಳ್ತಾರೆ,
ಆದರೆ ಅದು ತಪ್ಪದು. ಈಗ ಎಷ್ಟೋ ಜನ ಹಳ್ಳಿ ಜನ ಇವತ್ತು ಧರ್ಮಸ್ಥಳ ನೋಡಿರಲಿಲ್ಲ, ಇವತ್ತು ಈ ಕಡೆ ಇನ್ನೊಂದು ದೇವಸ್ಥಾನ ನೋಡಿರಲಿಲ್ಲ. ಫ್ರೀ ಇರೋದ್ರಿಂದ ಎಲ್ಲ ಒಗ್ಗಟ್ಟಾಗಿ ಹೋಗ್ತಾರೆ, ಒಟ್ಟಿಗೆ ಸಂಘ ಮಾಡಿಕೊಂಡು ಅಲ್ಲಿ ಹೋಗಿ ದೇವ್ರಿಗೆ ಕೈ ಮುಗಿತಾರೆ. ದೇವ್ರ ಉಂಡಿಗೆ ಒಂದಿಷ್ಟು, ಅವ್ರ ಕೈ ಒಂದು 500 ಆಗ್ಬೋದು, 100 ಆಗ್ಬೋದು, ಎಲ್ಲರೂ ಆಗ್ತಾರೆ. ಹೀಗಾಗೋದ್ರಿಂದ ಸರ್ಕಾರಕ್ಕೆ ಅನುಕೂಲ ಆಯ್ತಲ್ಲ ಆ ಉಂಡಿ ಅಣ್ಣ. ಓಕೆ, ಜನಕ್ಕೆ ಫ್ರೀ ಕೊಟ್ಟು ಕೊಟ್ಟು ಜನರನ್ನ ಸೋಮಾರಿ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ಒಳ್ಳೆ ಅನುಕೂಲ ಮಾಡಲೇಬೇಕು. ಈಗಿರೋದೆ ನಾವು ಓಟ್ ಹಾಕೋದೆ ಜನಗಳಿಗೆ ಅನುಕೂಲ ಮಾಡಲಿ ಅಂತ. ರಸ್ತೆ, ಕರೆಂಟು, ನೀರು, ಆಮೇಲೆ ರೇಷನ್ನು, ಇವನ್ನೆಲ್ಲ ಜನಗಳಿಗೆ ಅವ್ರು ಮಾಡೋ ಕರ್ತವ್ಯ ಮಾಡಲೇಬೇಕು ಮೇಡಮ್. ನಮ್ಮ ದುಡ್ಡು, ಟ್ಯಾಕ್ಸ್ ದುಡ್ಡಲ್ಲೇ ಅವ್ರು ಮಾಡ್ತಾ ಇರೋದು. ನಾವೆಲ್ಲ ಟ್ಯಾಕ್ಸ್ ಕಟ್ಟಲ್ವ, ಮನಗಂದಾಯ ಕಟ್ತೀವಿ, ಹೊಲಗಂದಾಯ ಕಟ್ತೀವಿ, ವಿದ್ಯುತ್ ಕಟ್ತೀವಿ, ಎಲ್ಲದು ಹೋಗುತ್ತಲ್ಲ ಮೇಡಮ್. ಯಾರು ಕೆಲವ್ರಿಗೆ ಗೊತ್ತಾಗಲ್ಲ, ಆ ರೀತಿ ಮಾತಾಡ್ತಾರೆ. ಅಷ್ಟು ಬಿಟ್ಟರೆ ನಮ್ಮ ದುಡ್ಡಿನಲ್ಲೇ ಸರ್ಕಾರ ನಮ್ಗೆ ಅನುಕೂಲ ಮಾಡೋ ಒಂದು ಇದನ್ನ ಮಾಡ್ತಾ ಇದೆ, ಅದನ್ನ ನಾನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈಗ ಎಷ್ಟೋ ಜನಕ್ಕೆ 2000 ರೂಪಾಯಿ ಕೊಡೋದ್ರಿಂದ ಅನುಕೂಲ ಆಗಿದೆ. ಮನೇಲಿ ಅವ್ರಿಗೆ ಏನು ಒಂದು ರೇಷನ್ ಕೂಡ ಇರ್ತಿರಲಿಲ್ಲ, ಅದರಿಂದ ಏನು ಈಗ ಎಷ್ಟೋ ಜನ ನಮ್ಮನೆ ಪಕ್ಕದಲ್ಲಿ ನೋಡಿದೆ, ಅದು ಅದರಿಂದ ಉಪಯೋಗ ಪಟ್ಕೊಂತ ಇದ್ದಾರೆ. ಅದರಿಂದ ರೇಷನ್ ಆಗ್ಬೋದು, ಮಕ್ಕಳಿಗೆ ಒಂದು ಇದಾಗ್ಬೋದು, ಎಲ್ಲದು ಅನುಕೂಲ ಆಗ್ತಾಯಿತ್ತು ಮೇಡಮ್. ಕಾಂಗ್ರೆಸ್ನವರು ಮಾಡಿರೋದು ಒಳ್ಳೇದು ಅಂತ ಅಂದ್ಬಿಟ್ಟು ಜನಾಭಿಪ್ರಾಯ ಇದ್ದೇ ಇದೆ. ಅದು ಸೆಂಟ್ರಲ್ ಮಾತ್ರ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮೋದಿ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ಏನೇ ಇದು ಬಂದರೂ ಕೂಡ ಅವರು ಮುನ್ನುಗ್ಗಿಕೊಂಡು ಎಲ್ಲವನ್ನು ಮುನ್ನಡೆಸ್ತಾ ಇದ್ದಾರೆ, ಅವರೇ ಇರಬೇಕು ಅಂತ ಎಲ್ಲರ ಅಭಿಪ್ರಾಯನೂ ಸೆಂಟ್ರಲ್ ಕಡೆ ಇದೆ. ಓಕೆ, ಕಾಂಗ್ರೆಸ್ ಲೀಡರ್ ಆಗಿರುವಂತಹ ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಏನು ಅಷ್ಟಾಗಿ ಗೊತ್ತಿಲ್ಲ ರಾಹುಲ್ ಗಾಂಧಿ ಯಾವುದಕ್ಕೂ, ಅವರೇನು ಎಲ್ಲ ಬಂದ್ಬಿಟ್ಟು ಜನಗಳಿಗೆ ಇದು ಮಾಡ್ತಾ ಇಲ್ಲ. ಆದರೂ ಕೂಡ ಜನಗಳು ಅವ್ರ ಬಗ್ಗೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಯೋಜನೆ ಕೊಟ್ಟಿದ್ದರಿಂದ. ಹಂಗಾಗಿ ನಾವು ಮೇನಕ್ಕೆ ನಾವು ಹೇಳಕ್ಕೆ ಅಷ್ಟಾಗಿ ಆಗಲ್ಲ ಮೇಡಮ್. ಇಷ್ಟಂತೂ ಸತ್ಯ, ಕಾಂಗ್ರೆಸ್ಸು ರಾಜ್ಯದಲ್ಲಿ, ಸೆಂಟ್ರಲ್ನಲ್ಲಿ ಮೋದಿಯವರು, ಇಷ್ಟೇ ಜನಗಳ ಅಭಿಪ್ರಾಯ. ಇನ್ನು ಇದಾರೆ ಕೇಳಿ ಮೇಡಮ್, ಅಭಿಪ್ರಾಯ ಹೇಳ್ತಾರೆ ಎಲ್ಲರೂ. ಹೇಳೋದು ಕಾಂಗ್ರೆಸ್ಸು ಮತ್ತು ರಾಜ್ಯದಲ್ಲಿ, ಸೆಂಟ್ರಲ್ನಲ್ಲಿ ಮೋದಿಯವರು ಅಂತಲೇ ಹೇಳ್ತಾರೆ. ಓಕೆ, ಈಗೇನು ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಸೊ ಹಾಗಾಗಿ ಈ ಬಾರಿ ಜನ ಹೆಚ್ಚು ಓಟ್ ಹಾಕುವಂತಹ ಚಾನ್ಸಸ್ ಇದೆಯಾ ಕಾಂಗ್ರೆಸ್ಗೆ? ಇದೆ ಮೇಡಮ್, ಇದೆ. ಇನ್ನೂ ಜನಗಳು ಉತ್ಸಾಹ ಇದೆ ಹೆಣ್ಮಕ್ಳಲ್ಲಿ ಮತ್ತು ಕುಟುಂಬದಲ್ಲಿ. ಈಗ ಒಂದು ಕುಟುಂಬಕ್ಕೆ 2000 ಕೊಟ್ಟರೆ ಒಂದು ಮನೇಲಿ ಎಷ್ಟು ಜನ ಇರ್ತಾರೆ ಮೇಡಮ್? ಒಂದು 20 ಜನೂ ಇರ್ತಾರೆ, 15 ಜನೂ ಇರ್ತಾರೆ, 10 ಜನೂ ಇರ್ತಾರೆ. ಯಾವುದೇ ಕಾರಣದಿಂದ ಸಿದ್ದರಾಮಣ್ಣವರು ಆ ಹಣ ಕೊಟ್ಟಿರೋದ್ರಿಂದ ನಾವು ಅವ್ರಿಗೆ ಓಟ್ ಹಾಕಬಾರ್ದು ಅಂತ ಯಾವ ಹೆಂಗಸು ಕೂಡ ಯಾವುದೇ ಪಕ್ಷದಾದರೂ ಕೂಡ ಅವ್ರ ಮನಸ್ಸು ಬರಲ್ಲ, ಹಾಕೇ ಹಾಕ್ತಾರೆ. ಸಿದ್ದರಾಮಣ್ಣ ಕೈ ಹಿಡಿದೆ ಇಡ್ತಾರೆ ಮೇಡಮ್, ಅಷ್ಟಂತೂ ಹೇಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸರ್, ತಮ್ಮ ಹೆಸರು? ರಾಮಕೃಷ್ಣ ಅಂತ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಬೆಂಗಳೂರು ಗ್ರಾಮಾಂತರದಿಂದ ಯಾರು MP ಆಗಬೇಕು, ಯಾವ ಪಕ್ಷದವರು ಸರ್? ಇದುವರೆಗೂ MP ಆಗಿರೋದ್ರಲ್ಲಿ ಏನು ಕೆಲಸನೂ ಆಗಿಲ್ಲ, ಯಾವುದೇ ಕೆಲಸನೂ ಆಗಿಲ್ಲ, ಬಡತನ ಕೆಲಸ ಆಗಿಲ್ಲ. ಈ ಗ್ಯಾರಂಟಿ ಇಕ್ಕೊಂಡು ಏನೋ ಮಾಡಿದ್ದೀವಿ ಅಂತ ಹೋಗ್ತಾವ್ರಷ್ಟೇ, ಯಾವ ಜನಗಳಿಗೆ ಉಪಕಾರ ಇಲ್ಲ. ಕೂತ್ಕೊಂಡು ತಿನ್ನೋರಿಗೆ ಆಸ್ಕೊಂಡು ಮಲಿಕೊಂಡಂಗೆ ಆಯ್ತು ಅಷ್ಟೇ. ಇವತ್ತು ನೀರಾಗಲಿ, ಒಂದು ಕೈಗಾರಿಕೆ ಆಗಲಿ, ಒಂದು ಏನಾಗಲಿ ಸಂದಿದ್ದೆ ಆಗಿದ್ದರೆ ಇವರು ಒಳ್ಳೆ ಉತ್ತಮ ರಾಜಕಾರಣಿಗಳು ಅನಿಸ್ಬೋದಾಯಿತು. ಆದರೆ ಏನೂ ಮಾಡಿಲ್ಲ, ಇವರೇ 4-5 ಪೀರಿಯಡ್ನಲ್ಲೂ MLAಗಳು ಇವರೇ ಇದ್ಕೊಂಡು ಏನು ಕೆಲಸನೂ ಇಲ್ಲ. ಹಾಂ, ಎಲ್ಲ ಕೆಲಸಗಳು ಹಂಗೆ ಬಿದ್ದವೆ. ಯಾವ ಕಡೆ ಈ ಕಡೆ ಕೆರೆಗಳು ತೊಗೊಳ್ಳಿ, ರೋಡ್ ತೊಗೊಳ್ಳಿ, ಒಂದು ಅಭಿವೃದ್ಧಿ ಆಗಲಿ, ಏನೂ ಆಗಿಲ್ಲ. ನೀರಾವರಿ ಏನೂ ಆಗಿಲ್ಲ. ಮಾಡ್ತೀವಿ ಅಂತ ಹೇಳಿದ್ರು ಪೈಪ್ಗಳಿಲ್ಲದಂಗೆ ಆಗ್ಬಿಟ್ಟ, ಎಲ್ಲ ನೀರುಗಳಿಲ್ಲ. ನೀರುಗಳಿಗೆ ಇವತ್ತು ಒಂದು ಭೂಮಿ ಆಗಲಿ, ಒಂದು ಏನು ಅಭಿವೃದ್ಧಿ ಇಲ್ಲ, ಭೂಮಿ ಅಭಿವೃದ್ಧಿ ಇಲ್ಲ, ನ್ಯಾಷನಲ್ ಹೈವೇಗಳು ರಸ್ತೆ ಅಭಿವೃದ್ಧಿ ಇಲ್ಲ, ಇದನ್ನು ಕೇಳೋರೇ ಇಲ್ಲ. ಆಫೀಸ್ಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಒಂದು ನ್ಯಾಯಯುತವಾದ ಬಡ ಜನಗಳಿಗೆ ಬಂದರೆ ಒಂದು ಕೆಲಸಗಳಾಗಲ್ಲ. ದುಡ್ಡು ಕೊಟ್ಟರೆ ಕೆಲಸ ಆಯ್ತಾ ಇದ್ರೆ ಇಲ್ಲ, ಅದು ಹೋಗೋರ ಕಡೆಯಿಂದ ಹೋದ್ರೆ ದುಡ್ಡು ಕೊಟ್ಟರೆ ಕೆಲಸ ಇದ್ರೆ ಆಗಲ್ಲ. ಆದ್ದರಿಂದ ಇಲ್ಲಿ ಏನು ಹೇಳಬೇಕು ಅಂತಂದರೆ, ಕುಡುನ್ಗೆ ಏನು ಬಾರಿಸ್ಕೊಂಡ್ರು ಅವ್ನಿಗೇನು ಸೌಂಡ್ ಏನು ಹೇಳಿದ್ರು ಕೇಳಿಸ್ತದೆ. ಆ ಥರ ನಾವು ಕೇಳ್ಕೊಂಡಿರೋದಾಗದಷ್ಟೇ. ಹುಡುಗನಿಗೆ ಏನು ಹೇಳಿದ್ ಯಾರು ಹೇಳ್ತಾರೆ ಅಂತ ಗೊತ್ತಾಗಲ್ಲ ಅವನಿಗೆ. ಕಿವಿ ಒಂದು ಕೇಳಿಸ್ತದೆ, ಏನು ಗೊತ್ತಾಯ್ತದೆ ಅವನಿಗೆ? ಈ ಕುಡುಗರ ಸರ್ಕಾರ ಇದು ಈ ಮಟ್ಟಿಗಿದೆ. ಯಾರು MP ಆದರೆ ಬೆಸ್ಟ್ ಅಂತ ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್ ಅವ್ರು ಆಗಬೇಕೋ ಅಥವಾ BJP JDS ಮೈತ್ರಿ ಅವ್ರು ಆಗಬೇಕೋ? ಇಲ್ಲ, ಅದನ್ನು ತೀರ್ಮಾನ ಮಾಡೋದು ಇನ್ನೂ ಟೈಮ್ ಇದೆ, ಇನ್ನೂ ಅದು ಟೈಮ್ ಇದೆ. ಅಲ್ಲ, ತಮ್ಮ ಅಭಿಪ್ರಾಯದ ಪ್ರಕಾರ ಯಾರಾದರೆ ಬೆಸ್ಟ್ ಅಂತ ಅನ್ಸುತ್ತೆ? ಯಾರಾದರೂ ನ್ಯಾಯ ಒಳ್ಳೆ ವಿದ್ಯಾವಂತರಾಗಬೇಕು. ವಿದ್ಯಾವಂತರು ಇಲ್ಲ ಯಾರು ಅಂತವ್ರು. ಈಗ ಹಾಲಿ ಸಂಸದರು DK ಸುರೇಶ್ ಅವರು ಇದ್ದಾರೆ, ಸೊ ಹೇಗೆ ಕೆಲಸಗಳನ್ನ ಮಾಡಿದ್ದಾರೆ? ಹೇಗೆ ಇಲ್ಲ, ಕೆಲಸ ಇಲ್ಲ, ಏನೂ ಆಗಿಲ್ಲ, ಒಂದು ರೂಪಾಯಿ ಕೆಲಸನೂ ಆಗಿಲ್ಲ. ಏನೋ ನಾವು ಇದು ಮಾಡಿದ್ದೀವಿ, ಅದು ಮಾಡಿದ್ವಿ, ಏನೂ ಆಗಿಲ್ಲ, ಬರೀ ಡಬ್ಬ ಬಡ್ಕೊಬೇಕಷ್ಟೇ, ಏನು ಕೆಲಸನೂ ಆಗಿಲ್ಲ. ಅವರಿಗೆ ಎದುರಾಳಿಯಾಗಿ ಮೈತ್ರಿ ಅಭ್ಯರ್ಥಿ CP ಯೋಗೇಶ್ವರ್ ಅಂತ ಹೇಳಲಾಗ್ತಾ ಇದೆ,
ಸೊ ಇಬ್ಬರ ನಡುವೆ ಒಳ್ಳೆ ಕಾಂಪಿಟೇಷನ್ ಇರುತ್ತಾ, ಹೇಗೆ ಯಾರು ವಿನ್ ಆಗ್ಬೋದು ಇಬ್ಬರಲ್ಲಿ ಒಬ್ಬರಾಗೋದಾದ್ರೆ? ಅವರ ಬಗ್ಗೆ ಹೇಳಕ್ ಬರಲ್ಲ, ಯಾರಂತ ಹೇಳಕ್ ಆಗಲ್ಲ. ಅಲ್ಲ, ಮತದಾರರ ಆಸಕ್ತಿ ಯಾವ ಪಕ್ಷಕ್ಕಿದೆ ಅಂತ ಗೊತ್ತಿಲ್ಲ ಮೇಡಮ್. ಯೋಚನೆ ಮಾಡಬೇಕು, ಸ್ವಲ್ಪ ಸ್ವಲ್ಪ ಕಳಿಬೇಕು. ಈ ತಿಂಗಳು ಕಳೀಲಿ, ಮಾರ್ಚ್ ತಿಂಗಳು ಕಳೆದ ಮೇಲೆ ಅದು ಆಸಕ್ತಿ ಏನ್ ಬರ್ತದೆ. ಈಗ ಸ್ಟೇಟ್ ಅಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ. ಸೊ ಇಬ್ರು ಕೂಡ ಮೈತ್ರಿ ಮಾಡ್ಕೊಂಡಿದ್ದಾರೆ, ಬಿಜೆಪಿ ಜೆಡಿಎಸ್ ಅವರು. ಸೊ ಮೈತ್ರಿ ಒಳ್ಳೇದಾ ಕೆಟ್ಟದ್ದಾ ಹೇಗೆ? ಜೊತೆಗೆ ಅವರು ಎಷ್ಟು ಸೀಟ್ ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಯಾರು ಜನ ತೀರ್ಮಾನ ಮಾಡ್ತಾರೆ? ಒಳ್ಳೆ ಕೆಲಸ ಮಾಡಿದ್ರೆ ಕೆಲಸ ಇಲ್ಲ ಕುಂಡಿಸ್ತಾರೆ. ಈಗ ಯಾಕೆ ಮತ್ತೆ ಓಸಲಿ ಜನಗಳನ್ನ ಕೆಲಸ ಮಾಡಿದ್ರು ಅಂತ ಕೆಲ್ಸ್ಕೊಂಡ್ರೆ 28 ಜನ 25 ಸೀಟ್ನ ಮಾಡ್ದಲ್ಲೇ ಕೆಲ್ಸಿದ್ರ ಆ ಥರ ಮಾಡ್ತಾರೆ. ಇಲ್ಲೂ ಇಸ್ತಿದ್ದೀನಿ, ಓ ಜನಗಳು ಗೆಲ್ಲಿಸ್ತಾರೆ, ಇಸ್ತಿದ್ದೀನಿ. 25 ಸೀಟ್ ಬಂದೇ ಬರ್ತವೆ. ಹೌದು, ಬರುತ್ತೆ, 25 ಸೀಟ್ ಬಂದೇ ಬರ್ತವೆ. ಯೋಚನೆ ಇಲ್ಲ. ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ಕಾಂಗ್ರೆಸ್ ಒಂದು 3 ಬರ್ಬೋದು ಅಷ್ಟೇ, 3 ಪಕ್ಷ ಬರ್ಬೋದು ಅಷ್ಟೇ. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ, ಮಾಗಡಿ ಅಭಿವೃದ್ಧಿ ಆಗಿದೆಯಾ ಹೇಗೆ ಸರ್? ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಡಬ್ಬ. ಇವತ್ತು ಒಂದು ಶಾಸನಸಭೆ ನಡೀತಾ ಇದೆ, MLAಗಳು ಸೇರ್ಕೊತಾರೆ, ದೇವ್ರಿದ್ದಂಗೆ. ಅದು ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತೀರ, ಇದನ್ನು ಪರಿಶೀಲನೆ ಮಾಡ್ಯಾರ ಯಾರು? ಯಾರಿದ್ದಾರೆ ಸರ್ಕಾರ? CM FSL ತನಿಖೆಗೆ ಕೂಡ ಕೊಟ್ಟಿದ್ದಾರೆ, ಇನ್ ಕೇಸ್ ಅದರಲ್ಲಿ ಸಾಬೀತಾದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ. ಸ್ಟೇಟ್ಮೆಂಟ್ ಕೊಟ್ಟರೆ ನೀವು ಏನು ವಿಷಯ ಮಾತಾಡಿದ್ರಾ? ಇಲ್ಲ, ಕೊಟ್ಟಿದೀವಿ ಅಂತಾರೆ ಅಷ್ಟೇ. ಅದು ಯಾವಾಗ ಬರೋದು? ಇವತ್ತು ಮುಖ್ಯಮಂತ್ರಿಗಳು ಈ ಬಗ್ಗೆ ಮಾತನಾಡಿದ್ದಾರೆ, FSL ತನಿಖೆಗೆ ಕೊಟ್ಟಿದ್ದೀವಿ, ಇನ್ ಕೇಸ್ ಅದೇನಾದರೂ ಸಾಬೀತಾದ್ರೆ ಅವರ ಮೇಲೆ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ತೀವಿ ಅಂತ. ಯಾವತ್ತು ಯಾವತ್ತು ಅಂತೀರಿ ಕಠಿಣ ಕ್ರಮನ? ಮುಚ್ಚಾಕ್ತೀರಾ, ತೊಗೊಂತೀರ ನೀವು? ಇವತ್ತು ಅಸೆಂಬ್ಲಿ ಕ್ಲೋಸ್ ಮಾಡ್ತಾರೆ, ಕ್ಲೋಸ್ ಆಯ್ತದೆ, ಇದು ನಡೀತ ಸೆಷನ್ ಕ್ಲೋಸ್ ಆಯ್ತದೆ, ಕ್ಲೋಸ್ ಆಯ್ತದೆ ಅಷ್ಟೇ, ಮುಗೀತು, ಇನ್ನು ನೋಡ್ಕೊಳ್ಳೋಣ ಮೇಲೆ. ಈಗ ರಾಜ್ಯಸಭಾ ಸದಸ್ಯರಾಗಿರುವಂತಹ ನಸೀರ್ ಅಹಮದ್ ಅವರೇ ಹೇಳ್ತಾರೆ, ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ, ನಸೀರ್ ಅಹಮದ್ ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್ ಅಂತ ಕೂಗಿರೋದು ಅಂತ. ವಿಡಿಯೋ ಕ್ಯಾಮ್ರಾಗಳೆಲ್ಲ ಏನ್ ಮಾಡ್ತಾವ್ ಮೇಡಮ್? ಅಂದ್ರೆ ಇಲ್ವಾ ಪಕ್ಕ ನೋಡಿ, ಅದನ್ನೇ ತನಿಖೆ ಮಾಡ್ಲಿ ಅವರು ಅಲ್ವರ, ತನಿಖೆ ಮಾಡ್ಲಿ, ಸತ್ಯ ಪರಿಶೀಲನೆ ಮಾಡ್ಲಿ, ನೋಡ್ಬೋದಲ್ಲ ಅದನ್ನೇ. ಅದ್ ನೋಡೋದು ಗೊತ್ತಾಗುತ್ತಾನೆ ಎಲ್ಲ ಜನಗಳಿಗೆ? ನೀವು ಮಾಧ್ಯಮದವ್ರು ತೋರಿಸಿದ್ರಲ್ಲ, ಅದನ್ನೇ ತಗೊಳ್ಳಿ, ಬೇರೆ ಹೇಳೋದು ಬೇಡ. ಹ್ಞೂ, ನಿಮ್ಮ ಮಾಧ್ಯಮದವ್ರಿಗೆ ಏಯ್ ಗೆಟ್ ಔಟ್ ಅಂದಲ್ಲ, ಅದು ಸರಿನಾ? ಒಳ್ಳೇದಾ ಇದು, ಒಬ್ಬ ರಾಜಕಾರಣಿ ಆಗಿ ಮಾಡ್ಬೋದಾ ನೀವು? ಒಳ್ಳೇದಂತೀರಾ? ಹ್ಞೂ, ಅದನ್ನ ಹೇಳಿ ನೀವು. ಮತ್ತೆ ಈಗ ತನಿಖೆ ನಡೆದ್ರೆ ತಪ್ಪಿತಸ್ಥರಿಗೆ ನಿಜಕ್ಕೂ ಕ್ರಮ ಆಗತ್ತೆ ಅನ್ಸುತ್ತಾ? ಆಗ್ಬೇಕು, ತನಿಖೆ ಅಲ್ಲ, ಎಲ್ಲರೂ ಇದು ಮಾಡ್ಬೇಕು. ನೀವು ಯಾಕಂತೀರಿ ಅಲ್ಲಿ? ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾತಕ್ಕಂದ್ರಿ ಇಲ್ಲಿ? ಅದಕ್ಕೆ ಸಪೋರ್ಟ್ ಮಾಡಿದಾರೆ ಯಾರು? ಅದು ನಿಮ್ಮದೇ ತಾನೇ ಕುಂಭಕ್ಕೆ ಇವೆಲ್ಲ ಮಾಡೋದಕ್ಕೆ? ಹಾಂ, ನಿಮ್ಮ ಸರ್ಕಾರನೇ ಹೇಳಿದೆ ಅಂತ ಹೇಳ್ತೀವಿ ನಾವು. ನೀವು ಹೇಳ್ತೀರ ಇಲ್ಲ BJP ಮಾಡಿದೆ ಅಂತ ಅವ್ರು ಹೇಳ್ತಾರೆ ಅಲ್ವರ? ಈ ತನಿಖೆ ಆಗಲಿ, ಯಾವ್ದಂತ ಗೊತ್ತಾದ ಅವ್ರಿಗೆ ಕ್ರಮ ತಗೊಳ್ಳಿ ಅದ್ರ ಬಗ್ಗೆ ಅಲ್ವಾ, ಮಾಡಲಿ. ಹಾಗಾದ್ರೆ ಈಗ ಸೆಂಟ್ರಲ್ ಬಗ್ಗೆ ಮಾತನಾಡೋದಾದ್ರೆ ಮತ್ತೆ ಮೋದಿ ಅವರೇ ಪ್ರಧಾನಿ ಆಗ್ತಾರ? ಅವರೇನೆ ಮೋದಿ ಪಕ್ಕ. ಓಕೆ, ಹೌದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ? ಏನು ಇಲ್ಲ, ಏನು ಕೇಳ್ಕೊಂಬಿಕಾಗಿಲ್ಲ, ವಿದ್ಯಾವಂತ ಅಲ್ಲ, ನಾಜಕ್ಕೆ ಇಲ್ಲ, ಜನಗಳ ಹತ್ರ ಮಾತಾಡೋ ವಿನಯನೇ ಇಲ್ಲ, ಸುಮ್ಮನೆ ಹೇಳ್ಕೋಬೇಕಷ್ಟೇ. ನಾವು ಇದ್ದೀವಿ ಒಬ್ರು ಮೂಲ ನೆಹರು ಅಂತಂದ್ರೆ ಹೇಳ್ಕೊಂತಾರೋ ಅಷ್ಟೇ, ಏನೂ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು, ವೆಲ್ಕಮ್.